ஸ்ரீகுருப்போ நம. ஹரி ஓம். வந்தே வந்தியம் இதி பவமஹேந்திராதிவிருந்தாரகேந்திரைஹி தத்தம் வ்யாப்தம் ஸ்வகுணகணதோ தேசதஃ காலதஃச்ச தூதாவத்யம் சுகசிதிமயேர்மங்களைர்யுக்தமங்கைஹி ஸ்தானாத் தன்னோ விததததிகம் ப்ரஹ்மநாராயணாக்ஷம். பூஷாரத்னம் புவனவலயஸ்யாகிலாச்சரியரத்னம் லீலாரத்னம் ஜலதிதுஹிதுர்தேவதாமௌலிரத்னம் சிந்தாரத்னம் ஜகதிபஜதாம் சத்கரோஜஜ்ஜுரத்னம் கௌசல்யாயாலசது மமஹ்ருண்மண்டலே புத்ரரத்னம் ஆபாதமௌலிபர்யந்தம் குருநாமாக்ருதிம் ஸ்மரேத் தேன விக்னாஃ ப்ரணஶ்யந்தி சித்யந்தி ச மனோரதாஃ. ஓம் ஜன்மாத்யஸ்ய யதோன்வயாதி தரதஶ்சார்த்தே ஸ்வவிக்னஸ்வராட் தேனே ப்ரஹ்ம ஹ்ருதாய ஆதி கவயே முக்யந்தி யம் சூரயஃ. தேஜோ வாரி மிருதாம் யதா விநிமயோ யத்ர த்ரிஸர்கோ மிருஷா தாம்னா ஸ்வேன சதா நிரஸ்த குஹகம் சத்யம் பரம் தீமஹி யம் ப்ரவ்ரஜந்தமனுபேதமபேதக்ருத்யம் த்வைபாயனோ விரஹகாதர ஆஜுஹாவா முத்ரேதி தன்மயதயா தரவோபி நேதுஹு தம் சர்வபூதஹ்ருதயம் முனிமானதோஸ்மி. ஸ்ருஷ்டிஸ்தித்யப்யயேஹானியதி த்ருஷிதமோ பந்தமோட்சாஶ்ச யஸ்மாத். அஸ்ய ஸ்ரீ ப்ரஹ்மருத்ரப்ரபுருதி சுரநரத்வீஷசத்ருவாத்மகஸ்ய விஷ்ணோர்வஸ்தா சமஸ்தாஹ சகலகுணநிதிஹி சர்வதோஷவ்யபேதஹ பூர்ணானந்தோ வ்யயோ யோ குருரபி பரமச்சிந்தயேதம் மஹாந்தம். ಶುಕ ಮಹರ್ಷಿಗಳು ಮನ್ವಂತರದ ಚರಿತ್ರೆಗಳನ್ನು ಹೇಳ್ತಾ, ಮೊದಲನೇ ಮನ್ವಂತರದಲ್ಲಿ, ಸ್ವಯಂಭುವ ಮನ್ವಂತರದಲ್ಲಿ ಕಪಿಲಾವತಾರ ಮತ್ತು ಯಜ್ಞಾವತಾರ ಆಗಿತ್ತು. ಕಪಿಲಾವತಾರದ ಚರಿತ್ರೆಯನ್ನು ಹೇಳಿದ್ದಾರೆ. ಯಜ್ಞನಾಮಕ ಪರಮಾತ್ಮನ ಪ್ರಾದುರ್ಭಾವ ಯಾಕಾಯಿತು ಅಂದರೆ, ಸ್ವಯಂಭುವನು ತಪಸ್ಸು ಮಾಡ್ತಾ ಇರುವಾಗ ಕೆಲವು ರಾಕ್ಷಸರು ಸ್ವಯಂಭುವನವನ್ನೇ ನುಂಗಿಬಿಡಬೇಕು ಅಂತ ಬಂದಿದ್ದಾರೆ, ಅವನನ್ನು ಸಂಹಾರ ಮಾಡಲಿಕ್ಕೆ ಬಂದರು. ಆಗ ಸ್ವಯಂಭುವನು ಈಶಾವಾಸ್ಯ ಉಪನಿಷತ್ತು ಪಠನ ಮಾಡ್ತಾ ಇರ್ತಾನೆ. ಅದರ ಬಲದಿಂದ ಯಜ್ಞನಾಮಕ ಪರಮಾತ್ಮ ಅಲ್ಲಿಗೆ ಪ್ರಕಟ ಆಗಿ ಅಲ್ಲಿಗೆ ಬಂದು ಆ ರಾಕ್ಷಸರನ್ನೆಲ್ಲ ವಧೆ ಮಾಡಿ ಸ್ವಯಂಭುವನವನ್ನು ಉಳಿಸಿತು. ಇದು ಯಜ್ಞಾವತಾರದ ಚರಿತ್ರೆ. ಅಜ್ಜನಾದಂಥ ಮಾತಾಮಹನಾದ ಸ್ವಯಂಭುವನವನ್ನ ಮೊಮ್ಮಗನಾಗಿ ಅವತಾರ ಮಾಡಿದ, ಮಗಳ ಮಗನಾಗಿ ಅವತಾರ ಮಾಡಿದಂಥ ಯಜ್ಞನಾಮಕ ಪರಮಾತ್ಮ ಸಂರಕ್ಷಣೆ ಮಾಡಿದ. ಅಂದರೆ ಇದರ ಅರ್ಥ, ಸ್ವಯಂಭೂಮನು ಅಂತಂದ್ರೆ ಎಲ್ಲ ಮಾನವರ ಪ್ರತಿನಿಧಿ. ಸ್ವಯಂಭೂಮನು ತಪಸ್ಸು ಮಾಡ್ತಾ ಇರುವಾಗ ರಾಕ್ಷಸರು ತಿನ್ನಲಿಕ್ಕೆ ಬಂದರು. ಅಂದ್ರೆ ಅರ್ಥ, ಮಾನವರು ಏನಾದರೂ ಸತ್ಕರ್ಮ ಮಾಡುವಾಗ ಅದಕ್ಕೆ ಅಡ್ಡಿ ಮಾಡಿ ಅದನ್ನು ನಿಲ್ಲಿಸಲಿಕ್ಕೆ ಆಸುರಿ ಶಕ್ತಿಗಳು ಬರ್ತಾ ಇರ್ತದೆ. ರಾಕ್ಷಸರು ಬಂದರು ಅಂದರೆ ಆಸುರಿ ಶಕ್ತಿ. ಆವಾಗ ಏನು ಮಾಡಬೇಕು ನಾವು? ಆಸುರಿ ಶಕ್ತಿಯನ್ನು ದೂರ ಮಾಡಬೇಕಾದ್ರೆ ಈಶಾವಾಸ್ಯ ಉಪನಿಷತ್ತಿನ ಪಾರಾಯಣದಿಂದ ಯಜ್ಞನಾಮಕ ಪರಮಾತ್ಮ ಬಂದು ರಾಕ್ಷಸರ ವಧೆ ಮಾಡಿದ. ಅಂದರೆ ಮಾನವರು ಪಾರಾಯಣ, ಉಪನಿಷತ್ತು ಈ ಆಧ್ಯಾತ್ಮಿಕ ಮಾರ್ಗದಲ್ಲಿದ್ದರೆ, ಯಜ್ಞಯಾಗಾದಿಗಳನ್ನು ಅನುಷ್ಠಾನ ಮಾಡ್ತಾ ಇದ್ರೆ, ಅದರಿಂದ ಪರಮಾತ್ಮ ಆಸುರಿ ಶಕ್ತಿಯನ್ನು ದೂರ ಮಾಡಿ ನಮ್ಮನ್ನು ಸಂರಕ್ಷಣೆ ಮಾಡ್ತಾನೆ ಅಂತ ಅದರ ಅರ್ಥ. ಇದು ಒಂದನೇ ಮನ್ವಂತರದಲ್ಲಿ ನಡೀತು. ಎರಡನೇ ಮನ್ವಂತರ ಸ್ವಾರೋಚಿಷ ಮನ್ವಂತರ, ಮೂರನೇದ್ದು ಉತ್ತಮ ಮನ್ವಂತರ, ನಾಲ್ಕನೇ ತಾಪಸ ಮನ್ವಂತರದಲ್ಲಿ ಗಜೇಂದ್ರ ಮೋಕ್ಷ. ತ್ರಿಕೂಟ ಪರ್ವತ ಅಂತ ಒಂದು ಪರ್ವತ, ಆ ತ್ರಿಕೂಟ ಪರ್ವತದ ಆನೆ ಒಮ್ಮೆ ಅಲ್ಲಿ ಇಲ್ಲಿ ಸಂಚಾರ ಮಾಡಿ ಕೊನೆಗೆ ನೀರು ಕುಡಿಬೇಕು ಅಂತ ಒಂದು ಸರೋವರಕ್ಕೆ ಬರ್ತದೆ. ಅಲ್ಲಿ ನೀರು ಕುಡಿದು ಜಲಕ್ರೀಡೆಗೆ ತೊಡಗ್ತದೆ. ಆವಾಗ ಅಲ್ಲಿದ್ದಂಥ ಒಂದು ಮೊಸಳೆ ಆನೆಯನ್ನ ಕಾಲಿನಲ್ಲಿ ಹಿಡಿದು ಬಿಡ್ತದೆ. ಆನೆಗೆ ಅಹಂಕಾರ, ನಾನು ನನ್ನನ್ನು ನಾನೇ ಬಿಡಿಸ್ಕೊಳ್ತೇನೆ ಅಂತ, ಮಹಾಬಲಿಷ್ಠ ನಾನು ಅಂತ.
ಎಷ್ಟು ಪ್ರಯತ್ನ ಮಾಡಿದರೂ ಕೂಡ ಆನೆಗೆ ಬಿಡಿಸ್ಕೊಳ್ಳಿಕ್ಕೆ ಆಗಲಿಲ್ಲ. ನೂರಾರು ವರ್ಷಗಳು ಕಳೀತು, ಮೊಸಳೆ ಬಿಡ್ತಾ ಇಲ್ಲ, ಆನೆಗೆ ಬಿಡಿಸ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ. ಆಮೇಲೆ ಆನೆಗೆ ಜ್ಞಾನೋದಯ ಆಯಿತು, ನಾನು ನನ್ನನ್ನು ನಾನು ಬಿಡಿಸ್ಕೊಳ್ತೇನೆ ಅಂದರೆ ಆಗೋದಿಲ್ಲ, ಆಗ್ತಾ ಇಲ್ಲ. ಅಹಂಚ ತಂಯಾಮಿ ಪರಂಪರಾಯಣಂ, ಸರ್ವರಕ್ಷಕನಾದ ಭಗವಂತನಿಗೆ ಮೊರೆ ಹೊಕ್ಕರೆ ಆದೀತು ಅಂತ ತನ್ನ ಕೈಲಾಗದೇ ಇದ್ದಾಗ ಕೊನೆಗೆ ಭಗವಂತನಿಗೆ ಮೊರೆ ಹೊಕ್ಕ. ನಾರಾಯಣಾಖಿಲ ಗುರು ಭಗವನ್ ನಮಸ್ತೆ ಅಂತ ಪರಮಾತ್ಮನನ್ನ ಶರಣು ಹೊಂದಿದಾಗ ತತ್ಕಾಲದಲ್ಲಿ ಹರಿಣ್ಯಾಂ ಹರಿಮೇಧಸಃ, ಹರಿಮೇಧಸ್ಸನಿಗೆ ಹರಿಣಿ ಎಂಬ ಪತ್ನಿಯಲ್ಲಿ ಹರಿನಾಮಕನಾಗಿ ಪರಮಾತ್ಮ ಅವತಾರ ಮಾಡಿ ಈ ಆನೆಯನ್ನ ಮೊಸಳೆ ಬಂಧನದಿಂದ ಬಿಡುಗಡೆ ಮಾಡ್ತಾನೆ. ಇದೇ ಗಜೇಂದ್ರ ಮೋಕ್ಷ ಅಂದ್ರೆ, ನೀರು ಕುಡಿಲಿಕ್ಕೆ ಹೋದಂತ ಆನೆ ಮೊಸಳೆ ಬಾಯಿಗೆ ಸಿಗ್ಬಿತ್ತು, ತನಗೆ ಬಿಡಿಸ್ಕೊಳ್ಳಿಕ್ಕೆ ಆಗಲಿಲ್ಲ, ಶ್ರೀಹರಿ ಬಂದು ಬಿಡಿಸಿದ. ಇದರ ಅರ್ಥ ಏನು? ಆನೆ ಅಂತಂದ್ರೆ ತ್ರಿಕೂಟ ಪರ್ವತದ ಆನೆ ಅಂತಂದ್ರೆ ಈ ಮೂರು ಗುಣಾತ್ಮಕವಾದ ಸತ್ವರಜಸ್ತಮ ಗುಣಾತ್ಮಕವಾದ ದೇಹದಲ್ಲಿರ್ತಕ್ಕಂಥ ಜೀವ. ತ್ರಿಕೂಟ ಪರ್ವತ ಅಂದ್ರೆ ದೇಹ, ಅದರಲ್ಲಿರುವ ಆನೆ ಅಂತಂದ್ರೆ ಈ ದೇಹದಲ್ಲಿರುವ ಜೀವ. ನೀರು ಕುಡಿಲಿಕ್ಕೆ ಅಂತ ಆನೆ ಸರೋವರಕ್ಕೆ ಬಂದು ಜಲಕ್ರೀಡೆಗೆ ತೊಡಗಿ ಅದು ಮೊಸಳೆ ಕೈಗೆ ಸಿಗುತ್ತೆ. ಹಾಗೆ ಈ ಜೀವ ನೀರು ಕುಡಿಲಿಕ್ಕೆ ಅಂತಂದ್ರೆ ಪ್ರಾರಬ್ಧ ಕರ್ಮ ಅನುಭೋಗ ಮಾಡಲಿಕ್ಕೆ ಸಂಸಾರ ಸಾಗರಕ್ಕೆ ಬಂದು ಮಾಡಬಾರದ ಕೆಲಸಗಳನ್ನೆಲ್ಲ ಮಾಡ್ತಾ ಅನೇಕ ಆತಂಕಗಳಿಗೆ ಒಳಗಾಗ್ತಾ ಅನೇಕ ಸಮಸ್ಯೆಗಳಿಗೆ ಸಿಗ್ಬಿಡ್ತಾ. ಆನೆ ಸರೋವರದಲ್ಲಿ ಮೊಸಳೆ ಬಂಧನಕ್ಕೆ ಸಿಗ್ಬಿತ್ತು ಅಂದ್ರೆ ಜೀವ ಸಂಸಾರ ಸಾಗರದಲ್ಲಿ ಅನೇಕ ಆಪತ್ತುಗಳಿಗೆ ಇಕ್ಕಟ್ಟುಗಳಿಗೆ ಸಿಗ್ಬಿಡ್ತಾ. ಅಂಥ ಇಕ್ಕಟ್ಟಿನಲ್ಲಿ ಸಿಗ್ಬಿದ್ದಾಗ ಏನ್ ಮಾಡಬೇಕು? ನಾನೇ ಬಿಡಿಸ್ಕೊಳ್ತೇನೆ ಅಂತ ಆನೆ ಪ್ರಯತ್ನ ಮಾಡಿತು, ಆಗಲಿಲ್ಲ. ಭಗವಂತನಿಗೆ ಮೊರೆ ಹೊಕ್ಕ ಮೇಲೆ ಅದರ ಬಿಡುಗಡೆ ಆಯಿತು. ಅದರಂತೆ ಸಂಸಾರ ಸಾಗರದಲ್ಲಿ ಏನೇ ಸಮಸ್ಯೆ ಬಂದಾಗ ನಾವಾಗಿ ಬಿಡಿಸ್ಕೊಳ್ತೇವೆ ಅಂತ ಆ ಪ್ರಯತ್ನಕ್ಕೆ ಹೋಗದೆ, ನಮ್ಮ ಮೇಲೆ ವಿಶ್ವಾಸ ಇಟ್ಟುಕೊಂಡು ನಾವಾಗಿ ನಾವು ಬಿಡಿಸ್ಕೊಳ್ತೇವೆ ಅಂತ ಮಾಡದೆ, ಆ ಯಾವ ಆತಂಕ ಬಂದಾಗಲೂ ಮೊಟ್ಟ ಮೊದಲು ಮಾಡಬೇಕಾದದ್ದು ಭಗವಂತನ ಸ್ಮರಣೆ. ಭಗವಂತನಲ್ಲಿ ಬೇಡ್ಕೊಳ್ಬೇಕು, ನೀನು ನನ್ನನ್ನು ಉದ್ಧಾರ ಮಾಡು, ಇಂಥ ಇಕ್ಕಟ್ಟಿಗೆ ಸಿಗ್ಬಿದ್ದಿದ್ದೇನೆ ಬಿಡಿಸು ಅಂತ ಪರಮಾತ್ಮನಲ್ಲಿ ಬೇಡ್ಕೊಳ್ಬೇಕು. ಗಜೇಂದ್ರ ವರದ ಅಂತ ಪರಮಾತ್ಮನನ್ನು ಕೂಗಿ ಕರಿಬೇಕು. ನಮ್ಮ ನಮ್ಮ ಮನೆ ದೇವರನ್ನ ಕುಲದೇವರನ್ನ ಸ್ಮರಣೆ ಮಾಡಬೇಕು. ಆಮೇಲೆ ಉಳಿದ ಪ್ರಯತ್ನಗಳೆಲ್ಲ ಆಮೇಲೆ ಮಾಡಬೇಕು. ಆದರೆ ಷಡ್ಭಿರ್ಯತ್ನ ಮನುಷ್ಯಾಣಾಂ ಸಪ್ತಮೇ ದೈವ ಚಿಂತನಂ ಅಂತ ಗಾದೆ. ಏನಾದರೂ ಆಪತ್ತು ಬಂದಾಗ ಆರು ಪ್ರಯತ್ನ ತನ್ನದೇ ಮಾಡ್ತಾನಂತೆ, ಸಪ್ತಮೇ ದೈವ ಚಿಂತನಂ ಅಂತ. ಕೊನೆಗೆ ದೇವರ ಚಿಂತನೆ ಕೊನೆಗೆ ಬರ್ತದೆ, ಅದಾಗಬಾರದು. ಆನೆ ನೂರಾರು ವರ್ಷ ಹೋರಾಡಿ ಕೈಲಾಗದೇ ಇದ್ದಾಗ ಕೊನೆಗೆ ದೇವರ ಸ್ಮರಣೆ ಮಾಡಿದೆ. ನಾವು ಆ ರೀತಿ ಮಾಡದೆ ಸಂಸಾರ ಅಂದ ಮೇಲೆ ಏನಾದರೂ ಒಂದು ಆಪತ್ತು ಸಮಸ್ಯೆಗಳು ಇರ್ತದೆ, ಏನೇ ಎದುರಾದಾಗ ಗಜೇಂದ್ರ ವರದ ಅಂತ ಪರಮಾತ್ಮನ ಸ್ಮರಣೆ ಮಾಡಬೇಕು. ಅದರ ಪರಿಹಾರದ ಉಪಾಯವನ್ನು ಭಗವಂತ ತೋರಿಸ್ತಾನೆ. ಇದು ಗಜೇಂದ್ರ ಮೋಕ್ಷದಿಂದ ನಾವು ತಿಳ್ಕೊಳ್ಬೇಕಾದ ಸಂದೇಶ. ಮತ್ತೊಂದು ವ್ಯಾಸರು ಹೇಳೋದು, ಪ್ರತಿನಿತ್ಯ ಬೆಳಿಗ್ಗೆದ್ದು ಗಜೇಂದ್ರ ಮೋಕ್ಷವನ್ನ ಪಾರಾಯಣ ಮಾಡಬೇಕು, ಗಜೇಂದ್ರ ಮೋಕ್ಷದ ಹಾಡಾಡಬೇಕು. ಅದರಿಂದ ಅಂತ್ಯಕಾಲದಲ್ಲಿ ಭಗವಂತ ತನ್ನ ಸ್ಮರಣೆ ಕೊಡ್ತಾನಂತೆ. ಏಮಾಂ ಸ್ತುವಂತನೇನಾಂಗ ಪ್ರತಿಬುದ್ಧ ನಿಶಾತ್ಯಯೇ ತೇಷಾಂ ಪ್ರಾಣಾತ್ಯಯೇ ಚಾಹಂ ದದಾಮಿ ವಿಮಲಾಂ ಮತಿಂ. ಪ್ರಾಣೋತ್ಕ್ರಮಣ ಕಾಲದಲ್ಲಿ ನಿರ್ಮಲವಾದ ಬುದ್ಧಿ ಕೊಟ್ಟು ಲೋಕ ವಿಮುಖವನ್ನಾಗಿ ಮಾಡಿ ಬುದ್ಧಿಯನ್ನ ಭಗವಂತ ತನ್ನ ದರ್ಶನ ಕೊಡ್ತಾನೆ, ತನ್ನ ಸ್ಮರಣೆ ಕೊಡ್ತಾನೆ. ಅದು ಎಲ್ರಿಗೂ ಬೇಕಾದದ್ದು. ಅದು ಬರೋದು ಈ ಗಜೇಂದ್ರ ವರದನ ಗಜೇಂದ್ರ ಮೋಕ್ಷದ ಕಥಾಸ್ಮರಣೆಯಿಂದ ಬರ್ತದೆ. ಇದು ನಾಲ್ಕನೇ ಮನ್ವಂತರದ ಕಥೆ. ಐದನೆಯದ್ದು ದೈವತ ಮನ್ವಂತರ, ಆರನೇದ್ದು ಚಾಕ್ಷುಷ ಮನ್ವಂತರ, ಏಳನೆಯದ್ದು ವೈವಸ್ವತ ಮನ್ವಂತರ. ಆರನೇ ಚಾಕ್ಷುಷ ಮನ್ವಂತರದಲ್ಲಿ ದೇವದಾನವರು ಸೇರಿ ಕ್ಷೀರಸಮುದ್ರ ಮಥನ ಮಾಡ್ತಾರೆ. ಒಮ್ಮೆ ಇಂದ್ರ ಮೆರವಣಿಗೆಯಲ್ಲಿ ಬರ್ತಾ ಇರುವಾಗ ಎದುರುಗಡೆ ದುರ್ವಾಸ ಋಷಿಗಳು ಬಂದು ಭಗವಂತನ ಪ್ರಸಾದ ಅಂತ ಒಂದು ಹೂಮಾಲೆಯನ್ನು ಕೊಡ್ತಾರೆ. ಆ ದೇವೇಂದ್ರ ದುರ್ವಾಸರು ಕೊಟ್ಟಂತಹ ಹರಿನಿರ್ಮಾಲ್ಯ ದೇವರ ಬಾಲೆ ಪ್ರಸಾದವನ್ನ ತಿರಸ್ಕಾರ ಮಾಡಿ ಬೀದಿಗೆ ಎಸ್ತುಬಿಟ್ಟ. ಅದಕ್ಕೆ ದುರ್ವಾಸರು ಶಾಪ ಕೊಟ್ಟು, ಹರಿನಿರ್ಮಾಲ್ಯವನ್ನ ನೀನು ತಿರಸ್ಕಾರ ಮಾಡಿ ಬೀದಿಗೆ ಎಸ್ತಿದ್ದೆಯಾದ್ರಿಂದ ಲಕ್ಷ್ಮೀದೇವಿ ನಿನ್ನ ಮನೆ ಬಿಟ್ಟು ಹೋಗಲಿ ಅಂತ ಶಾಪ ಕೊಟ್ಟು. ಯಾಕೆಂದ್ರೆ ನಿರ್ಮಾಲ್ಯಕ್ಕೆ ಅಭಿಮಾನಿ ಲಕ್ಷ್ಮೀದೇವಿ, ನಿರ್ಮಾಲ್ಯ ವಿಸರ್ಜನೆ ಮಾಡುವಾಗ ಲಕ್ಷ್ಮೀದೇವಿಯ ಸ್ಮರಣೆ ಮಾಡಿ
ದೇವರ ಸಂಪುಷ್ಟದಲ್ಲಿರುವ ಹೂವು ತುಳಸಿ ನಿರ್ಮಾಲ್ಯವನ್ನು ತೆಗೆದು ದೇವರ ಬಲಭಾಗದಲ್ಲಿ ದೇವರಿಗೆ ಎಡಭಾಗದಲ್ಲಿ ಇಡಬೇಕು. ಅಲ್ಲಿ ಮಹರುದ್ರದೇವರನ್ನು ಚಿಂತನೆ ಮಾಡಿ ಅವರು ತಲೆ ಮೇಲೆ ಚಿನ್ನದ ಹರಿವಾಣದಲ್ಲಿ ಆ ನಿರ್ಮಾಲ್ಯವನ್ನು ಧರಿಸ್ತಾ ಇದ್ದಾರೆ ಅಂತ ಅನುಸಂಧಾನ ಮಾಡಿ ಇಡಬೇಕು. ಹೀಗೆ ಅನುಸಂಧಾನ ಮಾಡಿ ಇಡಬೇಕು. ಅಷ್ಟು ಹರಿ ನಿರ್ಮಾಲ್ಯವನ್ನು ಗೌರವಿಸತಕ್ಕಂಥವರು ರುದ್ರದೇವರು. ಅಂಥ ಪರಶಿವನೇ ದುರ್ವಾಸ ಋಷಿಗಳಾಗಿ ಅವತಾರ ಮಾಡಿದ್ದು. ಅವರು ಹರಿ ನಿರ್ಮಾಲ್ಯ ಅಂತ ಕೊಟ್ಟಾಗ ದೇವೇಂದ್ರ ಅದನ್ನು ತಿರಸ್ಕಾರ ಮಾಡಿದ. ಅದಕ್ಕಾಗಿ ದುರ್ವಾಸರು ಆ ಶಾಪ ಕೊಟ್ಟರು, ಲಕ್ಷ್ಮೀ ದೇವಿ ಬಿಟ್ಟು ಹೋಗಲಿ ಅಂತ. ನಿರ್ಮಾಲ್ಯಕ್ಕೆ ಅಭಿಮಾನಿ ಲಕ್ಷ್ಮೀ ದೇವಿ, ನಿರ್ಮಾಲ್ಯವನ್ನು ತಿರಸ್ಕಾರ ಮಾಡಿದರೆ ಲಕ್ಷ್ಮೀ ಬಿಟ್ಟು ಹೋಗಲಿ ಅಂತ ಶಾಪ ಕೊಟ್ಟದ್ದು ಔಚಿತ್ಯಪೂರ್ಣ ಆಯಿತು. ಹೀಗೆ ದುರ್ವಾಸರ ಶಾಪದಿಂದ ಇಂದ್ರ ಎಲ್ಲ ಸಂಪತ್ತನ್ನು ಕಳ್ಕೊಂಡ, ಲಕ್ಷ್ಮೀ ದೇವಿಯ ಕಟಾಕ್ಷ ತಪ್ಪಿ ಹೋಯಿತು, ಯುದ್ಧದಲ್ಲಿ ಸೋತ, ಬಲಿಚಕ್ರವರ್ತಿ ಸ್ವರ್ಗದ ಸಿಂಹಾಸನದಲ್ಲಿ ಕೂತು ಬಲಿಗೆ ಬಿಟ್ಟುಕೊಡ್ಬೇಕಾಯಿತು ಸಿಂಹಾಸನವನ್ನು. ಅದು ದುರ್ವಾಸರ ಶಾಪದಿಂದ. ಆಗ ಬಲಿ ಸ್ವರ್ಗದ ಸಿಂಹಾಸನದಲ್ಲಿ ಕೂತಾಗ ದೇವತೆಗಳೆಲ್ಲ ಬ್ರಹ್ಮದೇವರನ್ನ ಮುಂದೆ ಮಾಡಿಕೊಂಡು ಪರಮಾತ್ಮನನ್ನ ಬೇಡ್ಕೊಳ್ತಾರೆ, ನಮಗೆ ಪುನಃ ಸ್ವರ್ಗದ ಸ್ಥಾನ ಸಿಗಬೇಕು, ನಾವೇನು ಮಾಡಬೇಕು. ಆಗ ಪರಮಾತ್ಮ ಹೇಳಿದ, ನಿಮಗೆ ಅಮೃತಪಾನ ಮಾಡಿಸ್ತೇನೆ, ನೀವು ದಾನವರು ಒಟ್ಟಾಗಿ ಮಂದ್ರ ಪರ್ವತ ಅದನ್ನು ಕಡುಗೋಲು ಮಾಡಿ ಕ್ಷೀರ ಸಮುದ್ರದಲ್ಲಿಟ್ಟು ಕಡುಗೋಲು ಅಂತ ಮಾಡಿ ಮಥನ ಮಾಡ್ರಿ, ನಾನು ಧನ್ವಂತರಿ ರೂಪದಿಂದ ಅಮೃತವನ್ನು ತಗೊಂಡು ಬಂದು ನಿಮಗೆ ಅಮೃತಪಾನ ಮಾಡಿಸ್ತೇನೆ ಅಂತ ಅಮೃತಪಾನ ಮಾಡಿಸ್ತೇನೆ, ಅದರಿಂದ ಅಜರಾಮರರಾಗ್ತೀರಿ ನೀವು ಅಂತ ಹೇಳಿ ಪರಮಾತ್ಮ ಸೂಚನೆ ಕೊಟ್ಟ. ಆಗ ಎಲ್ಲ ದೇವತೆಗಳು ದಾನವರ ಜೊತೆಗೆ ಬಲಿಚಕ್ರವರ್ತಿ ಮೊದಲಾದ ದಾನವರ ಜೊತೆಗೆ ಸಂಧಾನ ಮಾಡಿಕೊಂಡು ಮಂದಿರ ಪರ್ವತ ತಂದಿಟ್ಟು ಮಥನ ಮಾಡ್ತಾ ಇದ್ದಾರೆ. ಮಾಡುವಾಗ ಆ ಮಂದಿರ ಪರ್ವತನೇ ಮುಳುಗ್ಲಿಕ್ಕೆ ಶುರುವಾಯಿತು. ಯಾಕೆ ಅಂದರೆ ವಿಲೋಕ್ಯ ವಿಘ್ನೇಶ ಗತಿಂ ತದೇಶ್ವರೋ, ಯಾವುದೇ ಕಾರ್ಯ ಮಾಡುವಾಗ ಪ್ರತಿಯೊಂದು ಕಾರ್ಯದ ಆರಂಭದಲ್ಲಿ ವಿಘ್ನೇಶ್ವರನನ್ನ ಪ್ರಾರ್ಥನೆ ಮಾಡಬೇಕು. ಭಗವಂತನ ವರ ಗಣಪತಿಗೆ, ಗಣೇಶನಿಗೆ. ಗಣೇಶನ ಪ್ರಾರ್ಥನೆ ಮಾಡದೆ, ಗಣೇಶನ ಸ್ತೋತ್ರ ಇಲ್ಲದೆ ಯಾವ ಕೆಲಸವೂ ಮಾಡೋ ಹಾಗಿಲ್ಲ. ಮೊದಲೊಂದಿಪೆ ನಿನಗೆ ಗಣನಾಥ ಅಂತ ಮೊದಲು ಗಣಪತಿಗೆ ನಮಸ್ಕಾರ ಮಾಡಬೇಕು. ಬಂದ ವಿಘ್ನ ಕಳೆಯೋ ಗಣನಾಥ ಅಂತ, ಬರುವ ವಿಘ್ನ ಬಂದ ವಿಘ್ನ ಎಲ್ಲವನ್ನು ಪರಿಹಾರ ಮಾಡುವಂತ ಗಣಪತಿಯನ್ನು ಬೇಡ್ಕೊಳ್ಬೇಕು. ಅವರು ಗಣಪತಿಯ ಸ್ಮರಣೆ ಮಾಡದೆ ಮಾಡಿ ಎಂಥ ದೇವತೆಗಳಾದರೂ ಮಾಡಬೇಕಂತ. ರಾಮದೇವರೇ ಸೇತುವೆ ನಿರ್ಮಾಣ ಮಾಡುವಾಗ ಗಣಪತಿ ಪೂಜೆ ಮಾಡಿದರು ಅಂತ ಉಲ್ಲೇಖ ಇದೆ, ಮಾಡಿ ತೋರಿಸಿದ್ದಾರೆ, ಹೀಗೆ ಮಾಡ್ರಿ ನೀವು ಅಂತ. ಯುಧಿಷ್ಠಿರ ಯುದ್ಧದ ಆರಂಭದಲ್ಲಿ ತಾನು ಗಣಪತಿ ಪೂಜೆ ಮಾಡಿದ್ದಾನೆ ಅಂತ ಉಲ್ಲೇಖ ಇದೆ. ಮಾಡದೇ ಇದ್ರೆ ಏನಾಗ್ತದೆ ಅಂತ ತೋರಿಸಲಿಕ್ಕೆ ದೇವತೆಗಳು ಹಾಗೆ ಮಥನ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ರು. ಮಂದಿರ ಪರ್ವತ ಮುಳುಗ್ಲಿಕ್ಕೆ ಶುರುವಾಯಿತು. ಪರಮಾತ್ಮ ಕೂರ್ಮಾವತಾರ ತಾಳಿ ಆ ಮಂದಿರ ಪರ್ವತ ಬೆಟ್ಟವನ್ನ, ಆ ಭಾರವನ್ನ ಬೆನ್ನಿನ ಮೇಲೆ ಹೊತ್ತಿದ್ದಾನೆ. ಆ ನಂತರ ದೇವತೆಗಳು ಮಥನ ಮಾಡಲಿಕ್ಕೆ ಪ್ರಾರಂಭ ಮಾಡಿದರು. ಅಂದರೆ ಇನ್ನೊಂದರ್ಥ, ಯಾವುದೇ ಕೆಲಸ ಮಾಡುವಾಗ ಗಣಪತಿಯ ಸ್ಮರಣೆ ಮಾಡಬೇಕು, ಮಾಡಿ ಗಣಪತಿಯನ್ನು ಪ್ರಾರ್ಥನೆ ಮಾಡಿ ಕಾರ್ಯಾರಂಭ, ಜೊತೆಗೆ ಎಲ್ಲ ಕೆಲಸದ ಭಾರವನ್ನು ಪರಮಾತ್ಮನ ಮೇಲೆ ಹಾಕಬೇಕು. ನಾವು ಮಾಡ್ತೇವೆ ಅಂತ ಭಾರ ಹೊರಲಿಕ್ಕೆ ನಮಗೆ ಆಸಕ್ತಿ ಇಲ್ಲ, ಸಕಲ ಭಾರವನ್ನು ಭಗವಂತನ ಮೇಲೆ ಹಾಕಬೇಕು. ಭಾರಭೃತ್ ಕಥಿತೋ ಯೋಗಿ ಯೋಗೀಶ ಸರ್ವಕಾಮದ ಅಂತ ವಿಷ್ಣು ಸಹಸ್ರನಾಮದಲ್ಲಿ ಭಾರಭೃತ್ ಕಥಿತೋ ಯೋಗಿ ಅಂತಾರೆ. ಭಾರಭೃತ್ ಪರಮಾತ್ಮ, ಭಾರಭೃತ್ ನಮ್ಮ ಭಾರವನ್ನೆಲ್ಲ ಹೊರ್ತಾನೆ. ಕೂರ್ಮಾವತಾರ ತಾಳಿ ಮಂದರ ಪರ್ವತದ ಭಾರ ಹೊತ್ತವನು ಪರಮಾತ್ಮ. ಕೂರ್ಮಾವತಾರದ ಸಂದೇಶವೇ ಇದು, ನಿಮ್ಮೆಲ್ಲರ ಭಾರವನ್ನು ನಾನು ಹೊರ್ತೇನೆ, ನನ್ನ ಸ್ಮರಣೆ ಮಾಡ್ರಿ ಅಂತ. ಹೀಗೆ ಭಾರಭೃತ್ ಕಥಿತ ಯೋಗಿ ಏನಾದರೂ ಉಪಾಯ ಮಾಡ್ತಾನೆ. ಯೋಗೇಶ ಸರ್ವಕಾಮ ಎಲ್ಲ ಸಕಲ ಕಾಮನೆಗಳನ್ನು ಪೂರೈಸುತ್ತಾನೆ. ಅದರಿಂದ ಕೂರ್ಮರೂಪದಿಂದ ಪರಮಾತ್ಮ ಆ ಮಂದಿರ ಪರ್ವತದ ಭಾರ ಹೊತ್ತ ಮಥನ ಪ್ರಾರಂಭ ಆದಾಗ ಆಗ ಮೊಟ್ಟ ಮೊದಲು ಹುಟ್ಟಿದ್ದು ಹಾಲಾಹಲ ವಿಷ, ಕಾಲಕೂಟ ಅಂತ ಕರೀತಾರೆ. ಇಡೀ ಜಗತ್ತೇ ನಾಶ ಆಗಿಬಿಡ್ತಿತ್ತು. ಅಂಥ ಸಂದರ್ಭದಲ್ಲಿ ಮಹರುದ್ರದೇವರು ಜಗತ್ತನ್ನು ಸಂರಕ್ಷಣೆ ಮಾಡಬೇಕು, ಹಾಲಾಹಲದಿಂದ ಇಡೀ ಜಗತ್ತು ನಾಶ ಆಗಿಬಿಡುತ್ತದೆ ಅಂತ ಭಾವಿಸಿ ಆ ವಿಷವನ್ನು ತಾನಾದರೂ ಕುಡಿದು ಜಗತ್ತನ್ನು ರಕ್ಷಣೆ ಮಾಡಬೇಕು ಅಂತ ಬಂದವರು ಮಹರುದ್ರದೇವರು. ಆದರೆ ಅದು ರುದ್ರದೇವರಿಗೂ ಕೂಡ ದಕ್ಕಿಸಿಕೊಳ್ಳಿಕ್ಕೆ ಆಗದೇ ಇದ್ದಂಥ ವಿಷ.
ಅದಕ್ಕೆ ಭಗವಂತ ಮುಖ್ಯ ಪ್ರಾಣದೇವರನ್ನು ಕಳಿಸ್ತಾನೆ. ಮುಖ್ಯ ಪ್ರಾಣದೇವರು ಆ ಸಮಯಕ್ಕೆ ಸರಿಯಾಗಿ ಅಲ್ಲಿ ಬಂದು ಸಮಗ್ರ ವಿಷವನ್ನು ತಾವು ಪಾನ ಮಾಡಿ ರುದ್ರದೇವರಿಗೂ ಕೂಡ ಸ್ವಲ್ಪ ಕೊಡ್ತಾರೆ. ಪಾರ್ವತಿಗೆ ಹೇಳಿ ಬಂದಿದ್ರು, ನಾನು ವಿಷಪಾನ ಮಾಡಿ ಜಗತ್ ಕಲ್ಯಾಣ ಮಾಡ್ತೇನೆ, ಅದಕ್ಕಾಗಿ ಕೊಟ್ರು. ಸ್ವಲ್ಪ ಬಲ ಕಡಿಮೆ ಮಾಡಿ ಕೊಟ್ರು, ಅದರ ವೀರ್ಯವನ್ನೆಲ್ಲ ಕೈಯಲ್ಲಿ ಹಾಕಿ ತಿಕ್ಕಿ ಅದರ ವೀರ್ಯ ಕಡಿಮೆ ಮಾಡಿ ಅಂಥ ವಿಷವನ್ನು ಕೊಟ್ರು. ಅದು ಕೂಡ ರುದ್ರದೇವರ ಕಂಠದಲ್ಲಿ ಕಪ್ಪಾಗಿ ನಿಂತು ಬಿಡ್ತು, ನೀಲಕಂಠ ಅಂತ ಹೆಸರು ಬಂತು. ಆಗ ಪರಮಾತ್ಮ ರುದ್ರದೇವರಿಗೆ, ಅವರು ಮೂರ್ಛೆ ಬೀಳ್ತಾರೆ, ಆ ಮೂರ್ಛೆ ಬಿದ್ದಂತಹ ರುದ್ರದೇವರನ್ನ ಪರಮಾತ್ಮ ಕೃಪಾಪೂರ್ಣ ದೃಷ್ಟಿಯಿಂದ ಎಬ್ಬಿಸ್ತಾನೆ. ಆದರೂ ಸ್ವಲ್ಪ ವಿಷದ ಪ್ರಭಾವದಿಂದ ತಲೆನೋವಿತ್ತು, ಆ ಶಿರೋವೇದನೆ ಪರಿಹಾರ ಆಗಿ ತಲೆ ತಂಪಾಗಬೇಕು ಅಂತ ಚಂದ್ರಬಿಂಬವನ್ನು ಇಟ್ಟುಕೋಂತ ಭಗವಂತ ಆಜ್ಞೆ ಮಾಡಿದ. ಆ ವಿಷ ಅಷ್ಟು ವಿಷ ರುದ್ರದೇವರಂಥವರಿಗೂ ಕೂಡ ತಲೆ ಬಿಸಿಯಾಗಿ ಹೋಗಿತ್ತು. ಅದಕ್ಕಾಗಿ ಚಂದ್ರಬಿಂಬವನ್ನು ತಲೆ ಮೇಲಿಟ್ಟುಕೊಂಡು ಚಂದ್ರಶೇಖರ ಅಂತ ಆದರು ರುದ್ರದೇವರು. ಮಹಾರುದ್ರದೇವರು ಚಂದ್ರಶೇಖರ ಆದರು, ಚಂದ್ರಬಿಂಬವನ ತಲೆ ಮೇಲೇನು ಇಟ್ಟುಕೊಂಡ್ರು. ಆದರೆ ಇನ್ನೊಂದು ಸಮಸ್ಯೆ ಪ್ರಾರಂಭ ಆಯಿತು. ರುದ್ರದೇವರು ಕೇಳ್ತಾರೆ, ನಾನೇನೋ ಚಂದ್ರಬಿಂಬವನ್ನು ತಲೆ ಮೇಲೆ ಇಟ್ಟುಕೊಂಡೆ, ಈಗೇನೋ ತಂಪಾಯಿತು, ಆದರೆ ಅಮಾವಾಸ್ಯೆ ಬಂದಾಗ ಏನು ಗತಿ ಎಂದರು. ಅಮಾವಾಸ್ಯೆ ಬಂದಾಗ ಚಂದ್ರ ಶೂನ್ಯ ಆಗಿಬಿಡ್ತಾನೆ, ಮತ್ತೆ ತಲೆ ನೋವು ಶುರುವಾಗ್ತದೆ. ಅದಕ್ಕೆ ಕೆಲವರಿಗೆ ತಲೆನೋವು ಬರೋದು ಅಮಾವಾಸ್ಯೆ, ಕೆಲವರಿಗೆ ತಲೆ ಸರಿ ಇರೋದಿಲ್ಲ, ಅದು ಚಂದ್ರ ಇರೋದಿಲ್ಲ. ಚಂದ್ರ ಮನಸ್ಸಿಗೆ ಅಭಿಮಾನ, ಚಂದ್ರ ಮನಸ್ಸು ಚಂದ್ರ ಮಾ ಮನಸ್ಸೋ ಜಾತ. ಅದರಿಂದ ಅಮಾವಾಸ್ಯೆ ಕೆಲವರಿಗೆ ಹಾಗಾಗ್ತದೆ ಅಂತಂದ್ರೆ ಅದು ಮನೋಭಿಮಾನಿಯಾಗಿರತಕ್ಕಂಥ ಚಂದ್ರ ಅವತ್ತು ವಿರೋಧ ಇಲ್ಲ, ಆದ್ರಿಂದ ಮನಸ್ಸಿನಲ್ಲಿ ಎದ್ವಾ ತದ್ವಾ ಆಗ್ತಿರ್ತದೆ. ರುದ್ರದೇವರು ಕೇಳ್ತಾರೆ, ಚಂದ್ರನನ್ನೇನು ಇಟ್ಟುಕೊಂಡೆ, ಈಗ ತಂಪಾಯಿತು, ಅಮಾವಾಸ್ಯೆಗೆ ಏನ್ ಮಾಡು? ಅವಾಗ ಮತ್ತೆ ತಲೆ ಬಿಸಿ ಆಗ್ತದೆ. ಅಥವಾ ಹುಣ್ಣಿಮೆ ಬಂದಾಗ ಚಂದ್ರ ಪೂರ್ತಿ 16 ಕೆಲಗಳಿಂದ ಅಭಿವೃದ್ಧನಾಗಿ ಬಿಟ್ರೆ ಆಗ ತಲೆಗೆ ತಂಪು ಜಾಸ್ತಿ ಆಗ್ತದೆ. ಅದಕ್ಕೆ ಪರಮಾತ್ಮ ಕೃಪಾ ಮಾಡಿ ಹೇಳ್ತಾನೆ, ಚಂದ್ರನಿಗೆ ಆಜ್ಞೆ ಮಾಡಿದ, ಆ ಚಂದ್ರನ ವ್ಯವಸ್ಥೆ ಮಾಡಿದ, ಅಂತರಿಕ್ಷದಲ್ಲಿರ್ತಕ್ಕಂಥ ಚಂದ್ರ ವೃದ್ಧಿ ಮತ್ತು ಕ್ಷಯಗಳನ್ನು ಪಡಿತಾನೆ. 15 ದಿವಸ ಕ್ಷೀಣ ಆಗ್ತಾನೆ, 15 ದಿವಸ ವೃದ್ಧಿಯನ್ನು ಪಡಿತಾನೆ. ಆದರೆ ರುದ್ರದೇವರ ತಲೆ ಮೇಲಿರ್ತಕ್ಕಂಥ ಚಂದ್ರ ಮಾತ್ರ ಸದಾ ಅಷ್ಟಮಿ ಚಂದ್ರನೇ ಇರಲಿ ಅಂತ ಆಜ್ಞೆ ಮಾಡಿದ್ದ. ಸದಾ ಅಷ್ಟಮಿ ಚಂದ್ರ, ಇದು ಪರಮಾತ್ಮನ ಅಚಿಂತ್ಯ ಶಕ್ತಿ. ಆ ಚಂದ್ರನಿಗೆ ಕ್ಷೀಣತೆ ಇಲ್ಲ, ಅಭಿವೃದ್ಧಿ ಇಲ್ಲ, ಅದರಿಂದ ಸದಾ ಚಂದ್ರ ಒಂದೇ ಟೆಂಪರೇಚರ್ ಅಂತಾರಲ್ಲ, ಜಾಸ್ತಿನೂ ಇಲ್ಲ ಕಡಿಮೆನೂ ಇಲ್ಲ, ಅಷ್ಟಮಿ ಚಂದ್ರನಾಗಿ ಶಿವನ ತಲೆ ಮೇಲಿದ್ದು ತಂಪಾಗಿದೆ, ಗಂಗೆಯನ್ನು ಧರಿಸಿದ. ಹೀಗೆ ಭಾಗವತದಲ್ಲಿ ಕೂರ್ಮಾವತಾರದ ಕಥೆ ಹೇಳುವಾಗ ಅದರ ಜೊತೆಗೆ ವಾಯುದೇವರ ಪ್ರಾದುರ್ಭಾವ, ವಾಯುದೇವರ ಮಹಿಮೆಯನ್ನು ಕೂಡ ಹೇಳಿದ್ದಾರೆ. ಇಂಥ ವಿಷಪಾನ ಮಾಡಿ ಜಗತ್ತಿಗೆ ಕಲ್ಯಾಣ ಉಂಟು ಮಾಡಿದವರು ಮುಖ್ಯಪ್ರಾಣ. ಕೇಶಿ ವಿಷಸ್ಯ ಪಾತ್ರೇಣ ಯದ್ರುದ್ರೇಣಾಪಿ ವತ್ಸಹ ಅಂತ ಋಗ್ವೇದದಲ್ಲಿ ಈ ಕಥೆ ಬರ್ತದೆ. ಭಾಗವತದಲ್ಲಿಯೂ ಕೂಡ ಸೂಚ್ಯವಾಗಿ ಬಂದಿದೆ, ಸ್ಫುಟವಾಗಿ ಭಾಗವತದಲ್ಲಿ ಈ ಕಥೆ ಇಲ್ಲ. ಪ್ರಾಣದೇವರು ಬಂದು ವಿಷಪಾನ ಮಾಡಿದ ಕಥೆ ಭಾಗವತದಲ್ಲಿ ಸ್ಪಷ್ಟವಾಗಿ ಬಂದೇ ಇಲ್ಲ, ಬರೇ ಒಂದು ಶಬ್ದದ ಮೂಲಕ ವ್ಯಾಸರು ಸೂಚನೆ ಕೊಟ್ಟಿದ್ದಾರೆ. ತತಃ ಕರತಲಿ ಕೃತ್ಯ ವ್ಯಾಪಿ ಹಾಲಾಹಲಂ ವಿಷಂ ಅಭಕ್ಷಯನ್ ಮಹಾದೇವ ಕೃಪಯಾ ಭೂತ ಭಾವನ ತತಃ ಅನ್ನೋ ಶಬ್ದ ಪ್ರಯೋಗ ಮಾಡ್ತಾರೆ. ತತಃ ಕರತಲಿ ಕೃತ್ಯ ಹಾಲಾಹಲಂ ವಿಷಂ ಅಭಕ್ಷಯತ್, ತತಃ ಅಂತಂದ್ರೆ ರುದ್ರದೇವರು ಅಂತರ್ಥ. ಅನಂತರದಲ್ಲಿ ತತಃ ಅಂದ್ರೆ ಇನ್ನೊಂದರ್ಥ ರುದ್ರದೇವರು ಅಂತರ್ಥ. ತತಂ ವೀಣಾದಿವಾದ್ಯೇ ಚ ಪವಮಾನೇ ತತಃ ಪುಮಾನ್ ಕೋಶ. ತತಃ ಅಂತಂದ್ರೆ ಕೋಶದಲ್ಲೇ ವಾಯುದೇವರು ಅನ್ನೋ ಅರ್ಥ ಇತ್ತು. ಆ ಶಬ್ದ ಪ್ರಯೋಗ ಮಾಡಿದ್ದಾರೆ ವ್ಯಾಸರು. ಇನ್ನೊಂದು ಶಬ್ದ ಪ್ರಯೋಗ ಮಾಡಿದ್ದಾರೆ, ಪೀತೆ ಗರೆ ವೃಷ ಅಂಕೇಣ ಪ್ರೀತಾಸ್ತೆ ಮರದಾನವಾಹ. ವೃಷ ಪೀತೆ ಗರೆ ವೃಷಾಂಕೇಣ, ಗರ ಅಂದ್ರೆ ವಿಷ, ಪೀತ ಅಂದ್ರೆ ಪಾನ ಮಾಡು, ಪೀತೆ ಗರೆ ವೃಷಾಂಕೇಣ, ವೃಷಾಂಕ ವಿಷಪಾನ ಮಾಡಿದ ಮೇಲೆ ದೇವತೆಗಳೆಲ್ಲ ಪ್ರೀತರಾದರು ಅಂತ ಉಂಟು. ಇಲ್ಲಿ ವೃಷಾಂಕ ಅನ್ನೋ ಶಬ್ದ ಪ್ರಯೋಗ ಮಾಡಿದ್ದಾರೆ. ವೃಷಾಂಕ ಅಂದ್ರೆ ಅಂಕ ಅಂದ್ರೆ ವಾಹನ, ವೃಷಭ ವಾಹನ ಅಂತ ಒಂದು ಅರ್ಥ ಆಗ್ತದೆ. ಅಂದ್ರೆ ವೃಷಭ ವಾಹನ ಅಂದ್ರೆ ರುದ್ರದೇವರು ವೃಷಾಂಕ ಅಂದ್ರೆ. ಇನ್ನೊಂದರ್ಥ ವೃಷಾಂಕ ಅಂತಂದ್ರೆ ವಾಯುದೇವರು ಅಂತ. ಅಂಕ ಶಬ್ದಕ್ಕೆ ವಾಹನ ಅಂತ ಒಂದರ್ಥ ಇದೆ, ಅಂಕ ಅಂದ್ರೆ ನಾಮ ಅಂತ ಅರ್ಥ ಇದೆ, ಅಂಕಿತ ಅಂತ ಹೇಳ್ತಾರಲ್ಲ ಅದು ಹೆಸರು. ವೃಷ ಅನ್ನೋ ಹೆಸರು ಉಳ್ಳವರು ಯಾರು?
ವೃಷಾಂಕ ಅಂತಂದ್ರೆ ರುದ್ರದೇವರು. ಯಾಕೆ ವೇದದಲ್ಲಿ ಇವರು ವೃಷಾಂಕ ಅಂದ್ರೆ ವಾಯುದೇವರು ಹೌದು, ವೇದದಲ್ಲಿ ವಾಯುದೇವರಿಗೆ ವೃಷ ಅಂತ ಹೆಸರಿದೆ. ಅದರಿಂದ ವೃಷಾಂಕ ಅಂದ್ರೆ ವೃಷ ವೃಷಭ ಅನ್ನುವಂತಹ ಹೆಸರುಳ್ಳವರು ಅಂದ್ರೆ ವಾಯುದೇವರು. ಎಲ್ಲಿದೆ ವಾಯುದೇವರಿಗೆ ವೃಷಭ ಅಂತ ಹೆಸರು? ತೃತೀಯ ಮತ್ಸ್ಯ ವೃಷಭಸ್ಯಾದೋಹಸೆ ದಶ ಪ್ರಮತಿಂ ಜನಯಂತಯೋಷಾಣ. ಅಲ್ಲಿ ತೃತೀಯ ಮತ್ಸ್ಯ ವೃಷಭಸ್ಯ ದೋಹಸೆ, ವೃಷಭನ ಮೂರನೇ ಅವತಾರ ಅದು ದಶ ಪ್ರಮತೆ ಅವತಾರ ಅಂತ ವೇದದಲ್ಲಿ ಬಳಿತಾ ಸೂತ್ರದಲ್ಲಿ ತೃತೀಯ ಮತ್ಸ್ಯ ವೃಷಭಸ್ಯ ದೋಹಸೆ ದಶ ಪ್ರಮತಿಂ ಅಂತ. ಅದರಿಂದ ವೃಷಭ ಅಂದ್ರೆ ವಾಯುದೇವರು ಅಂತ ಅರ್ಥ ಮಾಡಿದ್ರು. ವೃಷಭ ಅನ್ನೋ ಹೆಸರುಳ್ಳವರು. ಅದರಿಂದ ವೃಷಾಂಕ ಅಂತಂದ್ರೆ ರುದ್ರದೇವರು ಆಗ್ತಾರೆ, ವಾಯುದೇವರು ಆಗ್ತಾರೆ. ಹೀಗೆ ಭಾಗವತದಲ್ಲಿಯೂ ಕೂಡ ತತಃ ಅನ್ನೋ ಶಬ್ದದಿಂದ ಮತ್ತು ವೃಷಾಂಕ ಎರಡು ಶಬ್ದ ಪ್ರಯೋಗ ಮಾಡಿ ವಾಯುದೇವರು ಪಾನ ಮಾಡಿದರು ಅಂತನ್ನೋದನ್ನ ಹೇಳಿದ್ದಾರೆ ಋಗ್ವೇದದಲ್ಲಿ ಸ್ಪಷ್ಟವಾಗಿ. ಆನಂತರ ಪುನಃ ಮಥನಾಯಿತು. ಆಗ ಲಕ್ಷ್ಮೀ ಪ್ರಾದುರ್ಭಾವ ಆಯಿತು. ಲಕ್ಷ್ಮೀ ಪ್ರಾದುರ್ಭಾವ ಆಗಿ ಆ ಲಕ್ಷ್ಮೀ ದೇವಿಗೆ ಒಂದು ಲಕ್ಷ್ಮೀ ಸ್ವಯಂವರವನ್ನೇ ಏರ್ಪಾಟು ಮಾಡ್ತಾನೆ ವರುಣದೇವರು. ಆ ಸ್ವಯಂವರದಲ್ಲಿ ಲಕ್ಷ್ಮೀ ದೇವಿ ಕಮಲದ ಹೂಮಾಲೆ ಹಿಡ್ಕೊಂಡು ಎಲ್ಲ ದೇವದಾನವರನ್ನ ಪರೀಕ್ಷೆ ಮಾಡಿ ಒಬ್ಬರೇ ವರಂ ಸರ್ವಗುಣೈರಪೇಕ್ಷಿತಂ ರಮಾ ಮುಕುಂದಂ ನಿರಪೇಕ್ಷಮೀಕ್ಷಿತಂ. ಯಾವ ಅಪೇಕ್ಷೆನೂ ಇಲ್ಲದೆ, ವಿಶೇಷವಾಗಿ ತನ್ನ ಅಪೇಕ್ಷೆನೂ ಕೂಡ ಇಲ್ಲದೇನೆ ಸ್ವತಂತ್ರವಾಗಿ ಸರ್ವೋತ್ತಮನಾಗಿ ಗುಣಪೂರ್ಣನಾಗಿ ದೋಷಗಂಧ ವಿಧುರನಾಗಿರತಕ್ಕಂಥವನು ಅಜಿತ ನಾಮಕ ಪರಮಾತ್ಮ ಅಂತ ಪರೀಕ್ಷೆ ಮಾಡಿ ನಿರ್ಧಾರ ಮಾಡಿ ಲಕ್ಷ್ಮೀ ದೇವಿ ಆ ಸ್ವಯಂವರ ಮಂಟಪದಲ್ಲಿ ಪರಮಾತ್ಮನ ಅಜಿತ ನಾಮಕ ಭಗವಂತನ ಕೊರಳಿಗೆ ಮಾಲೆ ಹಾಕ್ತಾಳೆ. ಅನಂತರ ಲಕ್ಷ್ಮೀನಾರಾಯಣರ ಕಲ್ಯಾಣ ಮಹೋತ್ಸವ ನಡೀತದೆ. ಕಲ್ಯಾಣ ಮಹೋತ್ಸವ ನಡೆದ ಮೇಲೆ ಪುನಃ ಮಥನ ಮಾಡಿ ಪರಮಾತ್ಮ ತಾನೇ ಮಥನ ಮಾಡಿ ಧನ್ವಂತರಿ ರೂಪದಿಂದ ಅಮೃತ ಕಲಶವನ್ನು ಹಿಡ್ಕೊಂಡು ಪ್ರಾದುರ್ಭವಿಸ್ತಾನೆ. ಆಮೇಲೆ ಮೋಹಿನಿ ರೂಪದಿಂದ ಆ ಅಮೃತವನ್ನು ಎಲ್ಲ ದೇವತೆಗಳಿಗೆ ಬಡಿಸ್ತಾನೆ. ದೈತ್ಯರಿಗೆ ಯಾರಿಗೂ ಕೂಡ ಒಂದು ಹನಿ ಇಲ್ಲದಂತೆ ಉಪಾಯ ಮಾಡಿ ದೇವತೆಗಳಿಗೆಲ್ಲ ಬಡಿಸಿದ. ಇದೇ ಕ್ಷೀರಸಮುದ್ರ ಮಥನದ ಕಥೆ, ಪರಮ ಮಂಗಳಕರವಾದಂತಹ ಕಥೆ. ನಮ್ಮೆಲ್ಲರ ಭಾರವನ್ನು ಹೊರತಕ್ಕಂತಹ ಕೂರ್ಮಾವತಾರದ ಕಥೆ ಬರ್ತದೆ. ವಾಯುದೇವರ ದಿವೋತ್ತಮತ್ವವನ್ನು ಹೇಳತಕ್ಕಂತಹ ಸಂಸಾರ ಸಾಗರದಲ್ಲಿ ಬರತಕ್ಕಂತಹ ಅನೇಕ ವಿಷ ಪ್ರಸಂಗಗಳನ್ನು ಪರಿಹಾರ ಮಾಡತಕ್ಕಂಥ ವಾಯುದೇವರ ಕಥೆ. ವಾಯುದೇವರು ಹಾಲಾಹಲ ವಿಷಪಾನ ಮಾಡಿದರು ಅಂತಂದ್ರೆ ಅರ್ಥ ಏನು? ನಮ್ಮ ಸಂಸಾರದಲ್ಲಿ ಇಲ್ಲಿ ಹುಟ್ಟತಕ್ಕಂಥ ಅನೇಕ ಕಹಿ ಪ್ರಸಂಗಗಳನ್ನು ದೂರ ಮಾಡ್ತಾರೆ ವಾಯುದೇವರು. ಶಾಸ್ತ್ರ ಸಮುದ್ರದಲ್ಲಿ ನಾವು ಮಥನ ಮಾಡುವಾಗ, ಶಾಸ್ತ್ರ ಸಮುದ್ರವನ್ನು ವಿಚಾರ ಮಾಡುವಾಗ ಅದರಲ್ಲಿ ಬರತಕ್ಕಂಥ ಹಾಲಾಹಲ ಅಂದರೆ ಅನ್ಯಥಾ ಜ್ಞಾನ ವಿಪರೀತ ಜ್ಞಾನಗಳನ್ನು ಖಂಡನೆ ಮಾಡಿ ನಮಗೆ ಸರಿಯಾದ ಅಮೃತ ಉತ್ಪತ್ತಿ ಆಗುವಂತೆ ಮಾಡತಕ್ಕಂಥವರು ವಾಯುದೇವರು ಅಂತ ಅದರ ಒಳಾರ್ಥ. ಹೀಗೆ ಇಂಥ ವಾಯುದೇವರ ಮಹತ್ವವನ್ನು ಕೂಡ ಈ ಕಥಾ ಪ್ರಸಂಗದಲ್ಲಿ ಬಂದಿದೆ. ನಿರ್ಮಾಲ್ಯವನ್ನು ತಿರಸ್ಕಾರ ಮಾಡಿದ್ರಿಂದ ಇಂದ್ರನಿಗೆ ಲಕ್ಷ್ಮೀ ದೇವಿ ಮನೆ ಬಿಟ್ಟು ಹೋದ್ರು, ಸೋತೋದ್ರು. ಇದನ್ನು ಹೇಳ್ತಾ ನಿರ್ಮಾಲ್ಯದ ಮಹತ್ವ ಏನು ಅಂತ ತಿಳಿಸ್ತಾ ಇದ್ದಾರೆ. ಹೀಗೆ ಕೂರ್ಮಾವತಾರ, ಆ ಜೊತೆಗೆ ಆರೋಗ್ಯ ಭಾಗ್ಯವನ್ನು ಕೊಡ್ತಕ್ಕಂಥ ಧನ್ವಂತರಿ ಪ್ರಾದುರ್ಭಾವ. ಧನ್ವಂತರಿ ಸ್ಮರಣೆ ಮಾಡಿದರೆ ಎಲ್ಲ ಸಕಲ ಆರೋಗ್ಯ. ಧನ್ವ ಅಂದ್ರೆ ರೋಗ. ಧನ್ವಂ ತರತಿ ತಾರಯತಿ ಇತಿ ಧನ್ವಂತರಿ. ಸ್ವಯಂ ರೋಗ ದಾಟಿದವನು ಇನ್ನೊಬ್ಬರಿಗೆ ರೋಗವನ್ನು ದಾಟಿಸ್ತಕ್ಕಂಥವನು. ಇಂಥ ಧನ್ವಂತರಿ ಪ್ರಾದುರ್ಭಾವ, ಲಕ್ಷ್ಮೀನಾರಾಯಣರ ಕಲ್ಯಾಣ ಮಹೋತ್ಸವ, ಲಕ್ಷ್ಮೀ ಪ್ರಾದುರ್ಭಾವ ದಾರಿದ್ರ್ಯ ನಿವೃತ್ತಿಗೆ ಲಕ್ಷ್ಮೀ ಪ್ರಾದುರ್ಭಾವ, ಲಕ್ಷ್ಮೀನಾರಾಯಣರ ಕಲ್ಯಾಣ ಮಹೋತ್ಸವ, ಕೊನೆಗೆ ಅಮೃತಪ್ರಾಪ್ತ. ಇಂಥ ಪರಮ ಮಂಗಳಕರವಾದ ಕಥೆಯನ್ನು ಹೇಳಿದ್ರು. ಅನಂತರದಲ್ಲಿ ದೇವದಾನವರಿಗೆ ಯುದ್ಧ ಆಗ್ತದೆ. ದೇವತೆಗಳಿಗೆ ಮಾತ್ರ ಅಮೃತ ಸಿಕ್ತು, ದಾನವರಿಗೆ ಸಿಗಲಿಲ್ಲ. ಅದಕ್ಕಾಗಿ ದಾನವರು ದೇವತೆಗಳ ಮೇಲೆ ಯುದ್ಧಕ್ಕೆ ಬಂದಾಗ ಆ ಯುದ್ಧದಲ್ಲಿ ಅಮೃತಪಾನ ಮಾಡಿದಂಥ ದೇವತೆಗಳೆಲ್ಲ ಅವರಿಗೆ ಸಾವೇ ಬರಲಿಲ್ಲ, ದೈತ್ಯರನ್ನ ಕೊಲ್ತಾ ಬಂದರು. ಆದರೆ ಶುಕ್ರಾಚಾರ್ಯರು ಮೃತ ಸಂಜೀವಿನಿ ವಿದ್ಯೆಯಿಂದ ಬಲಿಚಕ್ರವರ್ತಿ ಮೊದಲಾದ ದೈತ್ಯರನ್ನೆಲ್ಲ ಬದುಕಿಸ್ತಾರೆ. ಹೀಗೆ ದೈತ್ಯರೆಲ್ಲ ಪುನಃ ಪುನಃ ಬದುಕಿ ಬಂದಾಗ ದೇವತೆಗಳು ಮತ್ತೆ ಸ್ವರ್ಗದಿಂದ ಚ್ಯುತರಾದರು. ಆ ಸಂದರ್ಭದಲ್ಲಿ ಕಶ್ಯಪಋಷಿಗಳು ಅದಿತಿ ದೇವಿಗೆ ಪಯೋವ್ರತ ಮಾಡುವಂತ ಉಪದೇಶ ಮಾಡ್ತಾರೆ. ಯಾಕೆ ಕಶ್ಯಪ ಅದಿತಿಯ ಮಕ್ಕಳೇ ಇಂದ್ರಾದಿ ದೇವತೆಗಳು ಸ್ಥಾನಭ್ರಷ್ಟರಾಗಿದ್ದಾರೆ. ಸ್ಥಾನಭ್ರಂಶತೆ ಬಂದಾಗೆಲ್ಲ
ಈ ಪಯೋವ್ರತ ಇಂಥದ್ದು ಬಹಳ ಉಪಕಾರಿಯಾಗ್ತದೆ. ಆ ಸ್ಥಾನಭ್ರಷ್ಟರಾದ ಇಂದ್ರಾದಿ ದೇವತೆಗಳಿಗೆ ಪುನಃ ಸ್ವರ್ಗದ ಸಿಂಹಾಸನ ಸಿಗಬೇಕು. ಅದಕ್ಕಾಗಿ ಅದಿತಿ ದೇವಿ ಪಯೋವ್ರತ ಮಾಡ್ತಾರೆ. ಬಹಳ ಕಠಿಣವಾಗಿರತಕ್ಕಂತಹ ಪಯೋವ್ರತವನ್ನು ಅನುಷ್ಠಾನ ಮಾಡಿದ್ರು. ಆ ಪಯೋವ್ರತದ ಬಲದಿಂದ ಅವಳು ಗರ್ಭಿಣಿಯಾಗಿ ಭಗವಂತನ ವಾಮನಾವತಾರಕ್ಕೆ ಕಾರಣ ಆದ. ಪಯೋವ್ರತದಿಂದ ಪರಮಾತ್ಮ ವಾಮನನಾಗಿ ಅವತಾರ ಮಾಡಿದ. ಸಂತತಿ ಆಗಲಿಕ್ಕೆ ಇರತಕ್ಕಂತಹ ಒಂದು ವ್ರತ ಅಂದರೆ ಪಯೋವ್ರತ. ಪುತ್ರ ಸಂತಾನ ಆಗಬೇಕಾದ್ರೆ ಪಯೋವ್ರತವನ್ನು ಮಾಡಬೇಕು. ಮಧ್ವಾಚಾರ್ಯರ ತಂದೆ ಮಧ್ಯಗೇಹ ಭಟ್ರಿಗೆ, ಅವರಿಗೆ ಮಧ್ವಾಚಾರ್ಯರು ಅವತಾರ ಮಾಡಬೇಕಾದ್ರೆ, ಮಗನಾಗಿ ಅವತಾರ ಮಾಡಬೇಕಾದ್ರೆ 12 ವರ್ಷಗಳ ಕಾಲ ಅವರು ಪಯೋವ್ರತ ಮಾಡಿದರು. ತೀವ್ರೈ ಪಯೋವ್ರತ ಮುಖೈರ್ ವಿವಿಧೈರ್ ವ್ರತಾಗ್ರೈ ಜಾಯಾಪತಿ ಗುಣಗಣ ಅರ್ಣವ ಪುತ್ರ ಕಾಮವು. ಪುತ್ರ ಕಾಮರಾಗಿ 12 ವರ್ಷ ಅನೇಕ ವ್ರತ ನಿಯಮಗಳನ್ನು ಮಾಡಿದ ಮೇಲೆ ಮಧ್ವಾಚಾರ್ಯ ಅವತಾರ ಮಾಡಿದರು. ಹಾಗೆ ಪಯೋವ್ರತ ಅನ್ನೋದೊಂದು ಪುತ್ರ ಸಂತಾನಕ್ಕಾಗಿರೋ ಅದಿತಿ ದೇವಿ ಆ ಪಯೋವ್ರತವನ್ನು ಮಾಡಿದ್ದರಿಂದ ಅದು ಫಾಲ್ಗುಣ ಮಾಸದಲ್ಲಿ 12 ದಿವಸ ಮಾಡತಕ್ಕಂತಹ ವ್ರತ. ಫಾಲ್ಗುಣ ಶುದ್ಧ ಪಾಡ್ಯದಿಂದ ದ್ವಾದಶಿಯವರೆಗೆ ಮಾಡಿ ತ್ರಯೋದಶಿ ಮುಕ್ತಾಯ. ಕೇವಲ ಹಾಲು ಮಾತ್ರ ಸ್ವೀಕಾರ ಮಾಡಬೇಕು. ಇಂಥ ಪಯೋವ್ರತವನ್ನು ಅನುಷ್ಠಾನ ಮಾಡ್ತಾಳೆ. ಭಗವಂತ ವಾಮನನಾಗಿ ಪ್ರಾದುರ್ಭವಿಸಿದ, ಭವ್ಯ ರೂಪದಿಂದ ಪ್ರಕಟನಾಗಿ ವಾಮನನಾದ. ತತ್ಕಾಲದಲ್ಲಿ ಅವನಿಗೆ ಉಪನಯನ ಮಾಡ್ತಾರೆ. ಹೀಗೆ ಕಶ್ಯಪ ಆದಿತ್ಯಗಳ ಮಗನಾಗಿ ಭಾದ್ರಪದ ಶುಕ್ಲ ದ್ವಾದಶಿ ದಿವಸ ಭಗವಂತ ವಾಮನ ಅವತಾರ ಮಾಡಿ ಆ ನಂತರ ಉಪನಯನ ಮಾಡಿಸಿಕೊಂಡು ಭಿಕ್ಷಾಟನೆಗಾಗಿ ಹೋಗ್ತಾ ಇದ್ದ. ಭೃಗುಕಚ್ಚ ಅನ್ನುವ ಸ್ಥಳದಲ್ಲಿ ಬಲಿಚಕ್ರವರ್ತಿ ಅಶ್ವಮೇಧಯಾಗ ಮಾಡುತ್ತಿದ್ದ. ಅಲ್ಲಿ ಭಿಕ್ಷಾಟನೆ ಹೋಗಿದ್ದ. ಹೋಗುವಾಗ ದೈತ್ಯರೆಲ್ಲ ಈ ಪರಮಾತ್ಮನ ವಿಡಂಬನೆಯನ್ನು ಅರ್ಥ ಮಾಡಿಕೊಳ್ಳದೆ ಅಪಹಾಸ ಮಾಡಿದ್ರಂತೆ ವಾಮನ ಅವತಾರವನ್ನು ನೋಡಿ. ಬ್ರಹ್ಮಚಾರಿಗಳನ್ನು ನೋಡಿ ಎಷ್ಟೋ ಜನ ಅಪಹಾಸ ಮಾಡ್ತಿರ್ತಾರೆ. ಹಾಗೆ ವಾಮನಾವತಾರವನ್ನು ನೋಡಿ ದೈತ್ಯರು ಅಪಹಾಸ ಮಾಡಿದ್ರಂತೆ. ಯಾಕೆ? ವಾಮನ ಬಲಿಚಕ್ರವರ್ತಿ ಮನೆಗೆ ಹೋಗುವಾಗ, ಯಜ್ಞ ಮಂಟಪಕ್ಕೆ ಹೋಗುವಾಗ ಕೈಯಲ್ಲಿ ಭಿಕ್ಷಾಪಾತ್ರ ಹಿಡ್ಕೊಂಡಿದ್ದ. ಭಿಕ್ಷಾಪಾತ್ರ ಹಿಡ್ಕೊಂಡು ಭಿಕ್ಷೆ ಬೇಡಲಿಕ್ಕೆ ಅಂತ ಹೋಗ್ತಾ ಇದ್ದ. ಲಂಗೋಟಿ ಹಾಕೊಂಡಿದ್ದ ಅಷ್ಟೇ, ಇನ್ನೇನು ವಸ್ತ್ರ ಇಲ್ಲ, ಬರೇ ಲಂಗೋಟಿಯನ್ನು ಉಟ್ಕೊಂಡು ಕೈಯಲ್ಲಿ ಭಿಕ್ಷಾಪಾತ್ರ ಹಿಡ್ಕೊಂಡು ನಡೀತಾ ಹೋಗ್ತಾ ಇದ್ದ. ದೈತ್ಯರೆಲ್ಲ ಅನ್ಕೊಂಡ್ರಂತೆ, ನೋಡಿ ಪರಮಾತ್ಮ ಹೇಗೆ ಮರಿತಾ ಇದ್ದ, ಎಂಥವನೇ ಹಂಗಾಗಿ ಬಿಟ್ಟ ನೋಡ್ರಿ ಅಂತ ಅಂದ್ಕೊಂಡ್ರು. ಗರುಡಾರೂಢನಾಗಿ ಗರುಡನ ಮೇಲೆ ಹಾರಾಡ್ತಿದ್ದ. ಇವತ್ತು ಕಾಲ್ನಡಿಗೆಯಿಂದ ಹೋಗ್ತಾ ಇದ್ದ, ನಡ್ಕೊಂಡು ಹೋಗ್ತಾ ಇದ್ದ. ಎಂಥ ಪರಿಸ್ಥಿತಿ ಬಂದ್ಬಿಡ್ತು ಪರಮಾತ್ಮನಿಗೆ ಅಂತ ದೈತ್ಯರು ಅನ್ಕೋತಿದ್ದಾರೆ. ಪೀತಾಂಬರಧಾರಿಯಾಗಿ ಓಡಾಡಿದವನು, ಎಲ್ಲಿ ಹೋಯ್ತೋ ಏನೋ ಪೀತಾಂಬರ. ಇವತ್ತು ಲಂಗೋಟಿಗೆ ಇಳಿದಿದೆ ಅವನ ಪರಿಸ್ಥಿತಿ. ಪೀತಾಂಬರ ಹೋಗಿ ಲಂಗೋಟಿ ಹಾಕೊಳ್ಳೋ ಪರಿಸ್ಥಿತಿ ಬಂತು. ವಿರಾಟ್ ರೂಪಿ, ಬ್ರಹ್ಮಾಂಡ ವ್ಯಾಪ್ತ, 50 ಕೋಟಿ ಯೋಜನ ಬ್ರಹ್ಮಾಂಡದಲ್ಲಿ ವ್ಯಾಪಿಸಿದಂತಹ ದೇಹವುಳ್ಳವನು ವಿರಾಟ್ ರೂಪಿ ಇವತ್ತು ಪುಟ್ಟ ಬ್ರಹ್ಮಚಾರಿ ಆಗಿಬಿಟ್ಟಿದ್ದಾನೆ. ಅಷ್ಟೆತ್ತರದ ಆಳು ಕುಗ್ಗಿದ್ದಾನೆ ಇವತ್ತು. ಹೀಗೆ ಬ್ರಹ್ಮಾಂಡ ವ್ಯಾಪ್ತ ದೇಹ ವಾಮನನಾಗಿಬಿಟ್ಟ. ಪೀತಾಂಬರಧಾರಿ ಲಂಗೋಟಿಧಾರಿಯಾದ, ಕೈಯಲ್ಲಿ ವಸು ಶ್ರೀಕರ ಮೂರ್ತಿ ಅಂತಾರೆ, ಕೈಯಲ್ಲಿ ಸಂಪತ್ತನ್ನು ಹಿಡ್ಕೊಂಡಿದ್ದವನು ಇವತ್ತು ಭಿಕ್ಷಾಪಾತ್ರ ಹಿಡ್ಕೊಂಡಿದ್ದ. ಲಕ್ಷ್ಮೀಪತಿ ಭಿಕ್ಷಾಪತಿ ಆಗಿದ್ದ. ಗರುಡಾರೂಢ ಪಾದಚಾರಿಯಾಗಿ ಬಿಟ್ಟಿದ. ವೇದ ವೇದಾಂತ ವೇದ್ಯ, ತಾನೇ ವೇದ ಮಂತ್ರ ಬಾಯಲ್ಲಿ ಹೇಳ್ಕೊಂಡು ಹೋಗ್ತಿದ್ದ. ಬಲಿಚಕ್ರವರ್ತಿ ದಕ್ಷಿಣ ಜಾಸ್ತಿ ಕೊಡಲಿ ಅಂತ. ವೇದ ವೇದ್ಯ ವೇದ ಸ್ತುತ್ಯ, ತಾನೇ ವೇದ ಮಂತ್ರಗಳನ್ನು ಹೇಳೋ ಪ್ರಸಂಗ ಬಂತು. ಅಜಿನ ದಂಡ ಕಮಂಡಲು ಮೇಖಲಾ ರುಚಿರ ಪಾವನ ವಾಮನ ಮುಹೂರ್ತಯೇ ಮಿತ ಜಗತ್ತ್ರಿತಯಾಯಜಿತಾರಯೇ ನಿಗಮ ವಾಕ್ ಪಟವೇ ಪಟವೇ ನಮಃ. ದೇವತೆಗಳು ಮಾತ್ರ ಇವನ ವಿಡಂಬನೆ ನೋಡಿ ಸಂತೋಷದಿಂದ ಸ್ತೋತ್ರ ಮಾಡ್ತಾ ಇದ್ದಾರೆ, ನಮಸ್ಕಾರ ಮಾಡ್ತಾ ಇದ್ದಾರೆ. ದೈತ್ಯರ ಅಪಹಾಸ ಮಾಡ್ತಿದ್ದಾರೆ. ನಮಗೂ ಅನಿಸ್ತದೆ, ಆ ಬರಿಚಕ್ರವರ್ತಿ ಹತ್ರ ಭಿಕ್ಷೆ ಬೇಡಲಿಕ್ಕೆ ಯಾಕೆ ಹೋದ ಪರಮಾತ್ಮ? ಅವನ ನಿಗ್ರಹ ಮಾಡೋದು ಏನು ಕಷ್ಟ ಇತ್ತು? ಎಂಥೆಂಥವರನ್ನೆಲ್ಲ ವಧೆ ಮಾಡಿದವನು, ಆ ಬಲಿಚಕ್ರವರ್ತಿ ಹತ್ರ ಹೋಗಿ ತಾನಾಗಿ ಬೇಡಿ ಇಂದ್ರನಿಗೆ ಕೊಡುವಂತಹದ್ದು ಏನಿತ್ತು ಅಂತಂದ್ರೆ, ಯಾಕೆ ಪರಮಾತ್ಮ ಬೇಡಲಿಕ್ಕೆ ಹೋದ? ಆ ರಹಸ್ಯ ತಿಳ್ಕೊಂಡ್ರೆ ಗೊತ್ತಾಗ್ತದೆ. ಭಗವಂತ ದುಸ್ಥಿತಿಯನ್ನು ಹೊಂದಿ ಈ ರೀತಿ ಬೇಡಲಿಕ್ಕೆ ಭಿಕ್ಷೆ ಬೇಡಲಿಕ್ಕೆ ಹೋದದ್ದಲ್ಲ. ಬೇರೆಯವರಿಗೆ ಬರ್ತಿರ್ತದೆ, ಒಂದ್ಸಲ ಏರ್ತಾರೆ, ಕೆಳಗಿಳಿತಾರೆ, ಕೆಳಗಿಳಿದವರು ಮೇಲೆ ಇರ್ತಾರೆ. ಅಂಥ ದುಸ್ಥಿತಿ ಪರಮಾತ್ಮನಿಗಿಲ್ಲ. ಆದ್ರೆ ಯಾಕೆ ಭಿಕ್ಷೆ ಬೇಡಲಿಕ್ಕೆ ಹೋದ? ಇಂಥ ವೇಷ ಯಾಕೆ ಹಾಕೊಂಡ? ಏನೋ ಈ ವೇಷ ಅಂತ
ಹೇಳ್ತಾರೆ. ಯಾಕೆ ಈ ವೇಷ ಹಾಕೊಂಡ ಅಂತಂದ್ರೆ, ನರಸಿಂಹದೇವರು ಲಕ್ಷ್ಮೀ ನರಸಿಂಹದೇವರು ಪ್ರಹ್ಲಾದನಿಗೆ ಒಂದು ಮಾತು ಹೇಳಿದ್ರಂತೆ, ಪ್ರಹ್ಲಾದ ನೀನು ತೋರಿಸಿದಂತಹ ಭಕ್ತಿ, ನೀನು ಮಾಡಿದ ಭಕ್ತಿ, ಅದಕ್ಕೆ ನಾನು ಬಹಳ ಸಂತೋಷಪಟ್ಟು ನಿನಗೊಂದು ವರ ಕೊಡ್ತಿದ್ದೇನೆ. ನಿನ್ನ ವಂಶದಲ್ಲಿ ಬಂದವರು ಏನಾದರೂ ತಪ್ಪು ಮಾಡಿದಾಗ ಅವರನ್ನು ನಾನು ಕೊಲ್ಲೋದಿಲ್ಲ, ನಿಗ್ರಹ ಮಾಡೋದಿಲ್ಲ. ಅವರಿಂದ ನಾನೇನಾದರೂ ಮೂರು ಲೋಕ ಕಸ್ಕೊಳ್ಬೇಕಾದ್ರೆ ಭಿಕ್ಷೆ ಬೇಡಿ ಬೇಕಾದ್ರೆ ಇಸ್ಕೊಳ್ತೇನೆ ಹೊರತು ಅವರನ್ನು ನಾನು ನಿಗ್ರಹ ಮಾಡೋದಿಲ್ಲ, ನಿನ್ನ ವಂಶದಲ್ಲಿ ಬಂದವರನ್ನ ಅಂತ ಹೇಳಿದ್ದಂತೆ ಪರಮಾತ್ಮ. ನರಸಿಂಹದೇವರಿಗೆ ಪ್ರಹ್ಲಾದನ ಮೇಲೆ ಅಷ್ಟು ವಾತ್ಸಲ್ಯ ಇತ್ತು. ಈ ಪ್ರಹ್ಲಾದ ಮಾಡಿದ ಭಕ್ತಿ ಅದು ಫಲಿಸಿದ್ದು ಬಲಿಚಕ್ರವರ್ತಿ ಮೇಲೆ. ಯಾಕೆ? ಪ್ರಹ್ಲಾದನ ಮಗ ವಿರೋಚನ, ವಿರೋಚನನ ಮಗನೇ ಬಲಿ. ಹಾಗಾಗಿ ಪ್ರಹ್ಲಾದನ ಮೊಮ್ಮಗ ಇವನು, ಇವನನ್ನು ನಾವು ನಿಗ್ರಹ ಮಾಡಬಾರದು, ಅವನ ಜೊತೆ ಯುದ್ಧ ಮಾಡಬಾರದು, ಭಿಕ್ಷೆ ಬೇಡಿ ಆದರೂ ಅದನ್ನೆಲ್ಲೇ ಇಸ್ಕೊಂಡು ಇಂದ್ರನಿಗೆ ಕೊಡೋಣ ಅಂತ ಪರಮಾತ್ಮ ಪ್ರಹ್ಲಾದನ ಮೊಮ್ಮಗ ಅನ್ನೋ ದೃಷ್ಟಿಯಿಂದ ಭಿಕ್ಷೆ ಬೇಡಲಿಕ್ಕೆ ಬಂದಿದ್ದ. ಇದು ಪ್ರಹ್ಲಾದನ ಪುಣ್ಯ ಅಂದ್ರೆ ಅಂಥ. ಇವತ್ತಿಗೂ ಲೋಕದಲ್ಲಿ ಹೇಳ್ತಾರೆ, ನಮ್ಮದೇನಿದೆ ಎಲ್ಲ ನಮ್ಮ ಪೂರ್ವಿಕರು ಮಾಡಿದ ಪುಣ್ಯ ಅಂತ. ನಾವೇನೂ ಪುಣ್ಯ ಮಾಡಿಲ್ಲ, ನಮ್ಮ ಹಿರಿಯರು ಮಾಡಿದ ಪುಣ್ಯ, ಅದರ ಬಲದಿಂದ ನಾವು ಇವತ್ತಿಷ್ಟು ಜೀವಿಸಿಕೊಂಡಿದ್ದೇವೆ, ನಮ್ಮದೇನಿದೆ ಅಂತ. ಅರ್ಥತಃ ಅಕ್ಷರಶಃ ಸತ್ಯ ಈ ಮಾತು. ಪೂರ್ವಿಕರ ಪುಣ್ಯದಿಂದಲೇ ಇವತ್ತು ಬದುಕಿರು. ಅವರವರು ನಮ್ಮ ನಮ್ಮಂಥವ್ರು ಏನ್ ಮಾಡ್ಲಿಕ್ಕೆ ಸಾಧ್ಯ ಇದೆ? ಪುಣ್ಯ, ಹಿರಿಯರ ಪುಣ್ಯವೇ ನಮ್ಮನ್ನು ಕಾಪಾಡೋದು. ಅದು ಬಲಿಚಕ್ರವರ್ತಿಯನ್ನು ಕಾಪಾಡಿದ್ದು ಪ್ರಹ್ಲಾದನ ಪುಣ್ಯ. ಅವನಿಗೆ ಎಂಥ ಕೀರ್ತಿ ಬಂತು ಬಲಿಚಕ್ರವರ್ತಿ. ಪರಮಾತ್ಮನೇ ಅವನ ಮನೆಗೆ ಭಿಕ್ಷೆ ಬೇಡಲಿಕ್ಕೆ ಹೋದ ಅಂತಂದ್ರೆ, ಬಲಿಯ ಮನೆಗೆ ವಾಮನ ಬಂದಂತೆ ಅಂತ. ವಿದುರನ ಮನೆಗೆ ಕೃಷ್ಣ ಹೋದ, ಬಲಿಯ ಮನೆಗೆ ವಾಮನ ಹೋದ, ಏನು ಅದು? ಅವರಿಗೆ ಎಷ್ಟು ಕೀರ್ತಿ ಬಂತು. ಈ ಕೀರ್ತಿ ಬರಲಿಕ್ಕೆ ಕಾರಣ ಪ್ರಹ್ಲಾದ ಮಾಡಿದ ಭಕ್ತಿ, ಪ್ರಹ್ಲಾದನ ಪುಣ್ಯ. ಅದರಿಂದ ನಾವು ಸಾಧ್ಯವಾದಷ್ಟು ಪುಣ್ಯ ಅಂತೂ ಮಾಡಿಡಬೇಕು. ನಮಗಲ್ದಿದ್ರೆ ನಮ್ಮ ಮಕ್ಕಳಿಗೆ ಮೊಮ್ಮಕ್ಕಳಿಗಾದರೂ ಆಗಲಿ ಅಂತ ಮಾಡಿಡಬೇಕಂತೆ. ಅವ್ರು ಮಾಡ್ತಾರೋ ಬಿಡ್ತಾರೋ, ನಮ್ಮ ಪುಣ್ಯದಿಂದ ಅವರು ಬದುಕಲಿ ಅಂತ. ಹೀಗೆ ಪ್ರಹ್ಲಾದನ ಪುಣ್ಯದಿಂದ ಬಲಿಚಕ್ರವರ್ತಿ ಮನೆಗೆ ಪರಮಾತ್ಮ ಹೋಗುವಂತ ಹೋದ ಅಷ್ಟೇ ಹೊರತು ಅವನಿಗೆ ದುಸ್ಥಿತಿ ಬಂತು. ಲಂಗೋಟಿ ಧಾರಣೆ ಮಾಡುವಂತಹ ದುಸ್ಥಿತಿ ಆ ರೀತಿ ಬೇರೆಯವರಿಗೆ ಆಗಬಹುದು, ಆದರೆ ಭಗವಂತನಿಗೆ ಮಾತ್ರ ಆಗೋದು. ಅಂದರೆ ಇದರಿಂದ ಏನರ್ಥ ಆಯಿತು? ಪ್ರಹ್ಲಾದನಂಥ ಭಕ್ತನಿಗೋಸ್ಕರ ಪರಮಾತ್ಮ ಏನು ಮಾಡಲಿಕ್ಕೂ ಸಿದ್ಧ ಇದ್ದಾನೆ. ಅವನ ಮೊಮ್ಮಗನ ಮನೆಗೆ ಬೇಡಲಿಕ್ಕೆ ಹೋದ ಪ್ರಹ್ಲಾದನ ಮೇಲಿನ ವಾತ್ಸಲ್ಯದಿಂದ. ಹೀಗೆ ವಾಮನ ಅವತಾರದಿಂದ ಅಲ್ಲಿ ಹೋಗಿ ಮೂರು ಪಾದ ಭೂಮಿ ಬೇಡಿ, ಅದರ ನೆಪದಿಂದ ಮೂರು ಲೋಕವನ್ನೇ ಮೂರು ಪಾದದ ಅಳತೆ ಮಾಡ್ತೇನೆ ಅಂತ ಹೇಳಿ ಮೂರು ಲೋಕವನ್ನ ಆಕ್ರಮಣ ಮಾಡಿ ತ್ರಿವಿಕ್ರಮನಾಗಿ ಬಳಿದು ಮೂರು ಲೋಕ ಆಕ್ರಮಣ ಮಾಡಿ ಅದನ್ನೆಲ್ಲ ದೇವೇಂದ್ರನಿಗೆ ಕೊಡ್ತಾನೆ. ಆದರೆ ಬಲಿಚಕ್ರವರ್ತಿಗೆ ಸ್ವಲ್ಪ ಬೇಜಾರಾಯಿತು. ಮೂರು ಪಾದ ಅಂತ ಕೊಡ್ಲಿಕ್ಕೆ ಹೋದೆ, ಮೂರು ಲೋಕ ಕಸ್ಕೊಂಡು ಬಿಟ್ಟನಲ್ಲ ಅಂತ ಸ್ವಲ್ಪ ವ್ಯಥೆ ಮಾಡಿಕೊಂಡ. ಆಗ ಪರಮಾತ್ಮ ಹೇಳ್ತಾನೆ, ಬಲಿಚಕ್ರವರ್ತಿ ನೀನೇನು ವ್ಯಥೆ ಪಡಬೇಡ, ಸ್ವರ್ಗ ಕೈತಪ್ಪಿ ಹೋಯಿತು ಅಂತ ದುಃಖ ಪಡಬೇಡ. ಮೂರು ಪಾದದಷ್ಟಾದರೂ ದಾನ ಮಾಡಿದೆಯಲ್ಲ ನೀನು, ನಿನಗೆ ನಾನು ಭೂಮಿಯ ಕೆಳಗಡೆ ಸುತಲ ಲೋಕದಲ್ಲಿ ಜಾಗ ಕೊಡ್ತೇನೆ, ಆ ಲೋಕವನ್ನೇ ನಿನಗೆ ಕೊಡ್ತೇನೆ, ಸ್ವರ್ಗ ಲೋಕದ ಸಕಲ ಭೋಗ ಸಾಮಗ್ರಿಗಳನ್ನು ಅಲ್ಲಿ ಸೃಷ್ಟಿ ಮಾಡ್ತೇನೆ ಎಂದ ಪರಮಾತ್ಮ. ಅದೊಂದು ಪ್ರತಿ ಸ್ವರ್ಗ ಅಂತ ಮಾಡಿ ಭೂಮಿ ಕೆಳಗಡೆ ಸುತಲ ಲೋಕದಲ್ಲಿ ಬಲಿಚಕ್ರವರ್ತಿಯನ್ನು ಇಟ್ಟಿದ್ದಾನೆ. ತಾನೂ ತ್ರಿವಿಕ್ರಮ ರೂಪದಿಂದ ಆ ಬಲಿಯ ಮನೆಗೆ ದ್ವಾರಪಾಲಕನಾಗಿ ನಿಂತಿದ್ದ. ಈ ಏಳನೇ ಮನ್ವಂತರ ಮುಗಿಯುವವರೆಗೂ ಕೂಡ ಬಲಿಚಕ್ರವರ್ತಿ ಕೆಳಗಡೆ ಸುತಲ ಲೋಕದಲ್ಲಿರ್ತಾನೆ, ಭಗವಂತ ತ್ರಿವಿಕ್ರಮ ರೂಪದಿಂದ ದ್ವಾರಪಾಲಕನಾಗಿರ್ತಾನೆ. ಎಂಟನೇ ಮನ್ವಂತರದಲ್ಲಿ ಅಂದ್ರೆ ಮುಂದಿನ ಮನ್ವಂತರದಲ್ಲಿ ಆ ಬಲಿಯೇ ಇಂದ್ರ ಪದವಿಗೆ ಬರ್ತಾನೆ, ಪ್ರಧಾನವಾದ ಸ್ವರ್ಗದಲ್ಲಿ ಇಂದ್ರ ಪದವಿಗೆ ಬರ್ತಾನೆ. ಇಷ್ಟೇ ಫಲ ಅಲ್ಲ ಬಲಿ ದಾನ ಮಾಡಿದ್ದಕ್ಕೆ, ಇದಕ್ಕಿಂತ ಹೆಚ್ಚಿನ ಫಲ ಅಂತಂದ್ರೆ ಮೋಕ್ಷದಲ್ಲಿ ಬಲಿಚಕ್ರವರ್ತಿಗೆ ಆನಂದೋದ್ರೇಕ ಆಗ್ತದೆ. ಇದು ಮಧ್ವಾಚಾರ್ಯ ಹೇಳ್ತಾರೆ. ಪರಮಾತ್ಮನಿಗೆ ದಾನ ಮಾಡಿದ್ರಿಂದ ಬಲಿಚಕ್ರವರ್ತಿಗೆ ಸಿಕ್ಕ ಫಲ ಅಂತಂದ್ರೆ ಸುತಲ ಲೋಕ ಸಿಕ್ತು ಅಂತಲ್ಲ, ಪರಮಾತ್ಮ ದ್ವಾರಪಾಲಕನಾಗಿದ್ದಾನೆ ಅಷ್ಟೇ ಅಲ್ಲ, ಮುಂದಿನ ಮನ್ವಂತರದಲ್ಲಿ ಇಂದ್ರ ಪದವಿ ಮಾತ್ರ ಅಲ್ಲ, ಮೋಕ್ಷದಲ್ಲಿ ಆನಂದೋದ್ರೇಕ ಇಷ್ಟು ಬರೀತಾರೆ. ಆದ್ರಿಂದ ದಾನ ಅಂತನ್ನೋದು ಎಂಥ ಭಾಗವತ ಧರ್ಮ, ಅದು ಹೇಗೆ ಮೋಕ್ಷ ಸಾಧಕ ಅನ್ನೋದನ್ನು ಯೋಚನೆ ಮಾಡಿ. ದಾನಂ ಧ್ರುವಂ ಫಲತಿ ಪಾತ್ರ ಗುಣಾನುಕೂಲ್ಯ, ಇಷ್ಟು ಫಲ ಕೊಡ್ತದೆ ಯೋಗ್ಯ ಪಾತ್ರಕ್ಕೆ ದಾನ ಮಾಡಿದರೆ ಅನ್ನೋದಕ್ಕೆ ಬಲಿಯ ದಾನವೇ ಅದಕ್ಕೆ ನಿದರ್ಶನ. ಇದರಲ್ಲಿ ಇನ್ನೊಂದು ಒಳ ಅರ್ಥ ಇದೆ. ಪರಮಾತ್ಮ ಬಂದು ವಾಮನ ರೂಪಿಯಾದ ಭಗವಂತ ಬಂದು ಬಲಿಚಕ್ರವರ್ತಿ ಹತ್ರ ಏನು ಕೇಳ್ತಾನೆ? ನನಗಿನ್ನೇನು ಬೇಡ, ಮೂರು ಪಾದ ಭೂಮಿ ಕೊಡು ಸಾಕು ಅಂತ ಕೇಳ. ಆಯ್ತು ಅಂತ ಇವನು ಕೊಟ್ಟ. ಕೊಟ್ಟ ಮೇಲೆ ಮೂರು ಪಾದ ಅಲ್ಲ ಮೂರು ಲೋಕವನ್ನೇ ಆಕ್ರಮಿಸಿಬಿಟ್ಟ. ಇದರ ಅರ್ಥ ಎಲ್ಲರ ಹತ್ರನೂ ಕೂಡ ಇವತ್ತು ಭಗವಂತ ಕೇಳೋದಿಷ್ಟೇ, ನನಗಿನ್ನೇನು ಬೇಡ, ಮೂರು ಪಾದ ಕೊಡ್ರಿ ಅಂತ ಕೇಳ್ತಾನೆ. ಯಾವುದು ಮೂರು ಪಾದ ಅಂದ್ರೆ? ತತ್ಸವಿತುರ್ವರೆಣ್ಯಂ ಒಂದು ಪಾದ,
ಭರ್ಗೋ ದೇವಶ್ಯ ಧೀಮಹಿ. ಎರಡನೇ ಪಾದ ಧಿಯೋ ಯೋ ನ ಪ್ರಚೋದಯಾತ್. ಮೂರನೇ ಪಾದ ತ್ರಿಪದ ಗಾಯತ್ರಿ ಅಂತ. ಇನ್ನೇನು ಬೇಡ, ಮೂರು ಪಾದ ಕೊಡ್ರಿ ಸಾಕು ಅಂದ್ರೆ ಮೂರು ಪಾದದಿಂದ ಕೂಡಿದ ಗಾಯತ್ರಿ ಮಂತ್ರ ಜಪ ಮಾಡ್ರಿ ಸಾಕು, ಇನ್ನೇನು ಬೇಡ, ಇಷ್ಟಾದ್ರೂ ಕೊಡ್ರಿ ಅಂತ ಪರಮಾತ್ಮ ಕೇಳ್ತಾನೆ. ಕುರಿಯಾದ ಅನ್ನನ್ ನವಾ ಕುರಿಯಾತ್, ಬೇರೆದು ಮಾಡ್ರಿ ಅಥವಾ ಬಿಡ್ರಿ. ಮೈತ್ರೋ ಬ್ರಾಹ್ಮಣ ಉಚ್ಚತೆ ಅಂದ್ರೆ ವಿಶ್ವಾಮಿತ್ರರು ಕಂಡುಕೊಂಡಂತಹ ಮೂರು ಪಾದದ ಗಾಯತ್ರಿಯನ್ನಾದ್ರೂ ನನಗೆ ಕೊಡ್ರಿ ದಿವಸ ಆದ್ರು ಆಯ್ತು ಅಂತ ಅಷ್ಟಷ್ಟೇ ಕೊಡ್ಲಿಕ್ಕೆ ಶುರು ಮಾಡ್ತಾ ಹೋಗ್ಬೇಕು. ತಪ್ಪದೆ ಆ ಮೂರು ಪಾದವನ್ನು ಕೊಡ್ತಾ ಇದ್ರೆ ಕೊನೆಗೆ ಆ ಪರಮಾತ್ಮ ತ್ರಿವಿಕ್ರಮನಾಗಿ ಮೂರು ಲೋಕವನ್ನೇ ಆಕ್ರಮಿಸ್ತಾನೆ ಅಂತಂದ್ರೆ ಮೂರು ವೇದವನ್ನೇ ನಮ್ಮಿಂದ ಇಸ್ಕೊಳ್ತಾನೆ. ಮೊದಲು ಮೂರು ಪಾದದ ಗಾಯತ್ರಿ ಇಸ್ಕೊಳ್ತಾನೆ, ಕೊನೆಗೆ ಮೂರು ಲೋಕ ಅಂತಂದ್ರೆ ಮೂರು ವೇದ. ಅಷ್ಟು ಮೂರು ವೇದಗಳನ್ನು ಕೂಡ ಅಧ್ಯಯನ ಮಾಡುವಂತಹ ಭಾಗ್ಯ ಕೊಡ್ತಾನೆ. ಅದರಿಂದ ಇಷ್ಟಾದ್ರೂ ಗಾಯತ್ರಿ ಜಪವನ್ನಾದ್ರೂ ಮಾಡಬೇಕು. ಪರಮಾತ್ಮ ಮೂರು ಪಾದ ಭೂಮಿ ಕೊಡು ಅನ್ನೋದಕ್ಕೆ ಇದರ್ಥ. ಮೂರು ಪಾದ ಗಾಯತ್ರಿಯಲ್ಲಿ ಸರಿಯಾಗಿ ಮೂರು ಪಾದ ಇದೆ, ಅಕಾರ ಉಕಾರ ಮಕಾರ ಓಂಕಾರ. ಅದರ ವಿಸ್ತಾರವೇ ಭೂಹು ಭುವಃ ಸ್ವಃ, ಅದರ ವಿಸ್ತಾರವೇ ಮೂರು ಪಾದದ ಗಾಯತ್ರಿ. ಅದರ ವಿಸ್ತಾರ ಮೂರು ವರ್ಗದ ಪುರುಷ ಸೂಕ್ತ, ಅದರ ವಿಸ್ತಾರ ಮೂರು ವೇದ. ಹೀಗೆ ಮೂರು ಪಾದ ಕೊಡ್ರಿ ಅಂತಂದ್ರೆ ಈ ರೀತಿ ಅರ್ಥ. ವಾಮನಾವತಾರ ತ್ರಿವಿಕ್ರಮಾವತಾರವನ್ನು ಹೇಳಿದರು. ಮುಂದೆ ಸೂರ್ಯವಂಶದ ರಾಜರ್ಷಿಗಳ ಚರಿತ್ರೆ ಹೇಳ್ತಾ ರಾಮದೇವರ ಕಥೆ ಹೇಳ್ತಾರೆ. ಸೂರ್ಯವಂಶದಲ್ಲಿ ಅವತಾರ ಮಾಡಿದವನು ಶ್ರೀ ರಾಮಚಂದ್ರ. ವಿವಸ್ವಂತ ಅಂತ ಸೂರ್ಯ, ವಿವಸ್ವಂತನ ಮಗ ವೈವಸ್ವತಮನು, ಆ ವೈವಸ್ವತಮನುವಿನ ಮಗ ಇಕ್ಷ್ವಾಕು. ಆ ಇಕ್ಷ್ವಾಕುವಿನ ಪರಂಪರೆಯಲ್ಲೇ ಅನೇಕ ರಾಜರ್ಷಿಗಳೆಲ್ಲ ಬಂದಿದ್ದಾರೆ, ಭಗವದ್ ಅನುಗ್ರಹ ಪಾತ್ರರು. ಆ ರಾಜರ್ಷಿಗಳ ಮಧ್ಯದಲ್ಲಿ ದಶರಥ ಮಹಾರಾಜ, ದಶರಥನ ಮಗನಾಗಿ ಶ್ರೀರಾಮಚಂದ್ರ. ಶ್ರೀರಾಮಚಂದ್ರನ ಕಥೆಯನ್ನ ಸ್ವಲ್ಪ ರಾಮಾಯಣದಲ್ಲಿ ಬಹಳ ವಿಸ್ತಾರವಾಗಿ ಬಂದಿದೆ. 24,000 ಶ್ಲೋಕ ರಾಮಾಯಣ, ಇದರಲ್ಲಿ ಒಂದೆರಡು ಅಧ್ಯಾಯದಲ್ಲಿ ರಾಮದೇವರ ಕಥೆಯನ್ನು ಹೇಳಿದ್ದಾರೆ. ಅದರಲ್ಲಿ ಸಂಕ್ಷಿಪ್ತವಾಗಿ ಒಂದೇ ಶ್ಲೋಕದಲ್ಲಿ ಶ್ರೀರಾಮನ ಕಥೆ ಹೇಳ್ತಾರೆ. ಗುರ್ವರ್ಥೇ ತಕ್ತ ರಾಜ್ಯ ವ್ಯಚರದನುವನಂ ಪದ್ಮ ಪದ್ಭ್ಯಾಂ ಪ್ರಿಯಾಯಾಹ ಪಾಣಿಸ್ಪರ್ಶಾಕ್ಷಮಾಭ್ಯಾಂ ಮೃಜಿತ ಪಥರುಜೋ ಯೋ ಹರೀಂದ್ರಾನುಜಾಭ್ಯಾಂ ವೈರೂಪ್ಯಾಚುರ್ಪಣಖ್ಯಾಹ ಪ್ರಿಯ ವಿರಹರುಷಾರೋಪಿತ ಭ್ರೂ ವಿಜೃಂಭತ್ರಸ್ತಾಭಿಃ ಬದ್ಧ ಸೇತು ಖಲದವದಹನ ಕೋಸಲೇಂದ್ರೋವತನ್ನ. ರಾಮದೇವರ ಪರಿಚಯ ಮಾಡಿಸ್ತಾ ವ್ಯಾಸರು ಮೊದಲು ಹೇಳುವ ಶಬ್ದ ಗುರುವರ್ಥೇ ತಕ್ತ ರಾಜ್ಯ. ರಾಮದೇವರು ಎಂಥ ಆದರ್ಶ ತೋರಿಸಿದರು ಜಗತ್ತಿಗೆ ಅಂತಂದ್ರೆ ತ್ಯಾಗವನ್ನು ತೋರಿಸಿದರು. ತ್ಯಾಗ ಅನ್ನುವ ಧರ್ಮ, ಅದನ್ನು ನಾವು ರಾಮದೇವರಿಂದ ಕಲಿಯಬೇಕು. ಗುರುವರ್ಥೇ ತಕ್ತ ರಾಜ್ಯ, ತ್ಯಾಗ ಮಾಡ್ತಾರೆ ಎಷ್ಟೋ ಜನ ಇಲ್ಲ ಅಂತಲ್ಲ, ಯಾರ್ಯಾರಿಗೋಸ್ಕರವೋ ತ್ಯಾಗ ಮಾಡ್ತಾನೆ. ಯಾರಿಗೋಸ್ಕರ ಮಾಡಬಾರದು ಅವರಿಗೋಸ್ಕರ ಸಾಕಷ್ಟು ಹಣ ಖರ್ಚು ಮಾಡಿ ತ್ಯಾಗ ಮಾಡಿಬಿಡ್ತಾರೆ, ಅದು ಉಪಯೋಗ ಇಲ್ಲ. ಗುರುವರ್ಥೇ ತಕ್ತ ರಾಜ್ಯ, ಗುರುಗಳಿಗಾಗಿ ತ್ಯಾಗ ಮಾಡಬೇಕು. ಗುರುಗಳು ಅಂತಂದ್ರೆ ಹಿರಿಯರು ಅಂತ ಅರ್ಥ, ಗುರು ಅಂದ್ರೆ ಹಿರಿಯರು, ದೊಡ್ಡವರು ಅಂತ ಅರ್ಥ. ವೇದೋಪದೇಶ ಮಾಡಿದ ಗುರುಗಳು ಹೌದು, ದೊಡ್ಡವರು ಮಾತಾಪಿತೃಗಳು ಹೌದು, ಅತ್ತೆ ಮಾವಂದರು ಹೌದು, ಅಣ್ಣಂದರೂ ಹೌದು, ತಮಗಿಂತ ಹಿರಿಯರು ಯಾರಿದ್ದಾರೆ? ಗುರುವರ್ಥೇ ತಕ್ತ ರಾಜ್ಯ, ಪಿತೃಗೋಸ್ಕರ ತಂದೆಗೋಸ್ಕರವಾಗಿ ಅವನಿಗೆ ಕೀರ್ತಿ ಬರಲಿ ಅನ್ನೋ ಉದ್ದೇಶದಿಂದ ರಾಮ 14 ಕಾಡಿಗೆ ಹೋದ, ರಾಜ್ಯಭಾರವನ್ನೆಲ್ಲ ಬಿಟ್ಟು ರಾಜ್ಯ ಪರಿತ್ಯಾಗ ಮಾಡಿ ಹೋದ. ಇದರಿಂದ ರಾಮ ದೊಡ್ಡವನಾದ, ರಾಮ ಕೀರ್ತಿವಂತನಾದದ್ದೇ ಈ ತ್ಯಾಗದಿಂದ. ಅವನೇನಾದರೂ ನನಗೇ ಬೇಕು ಅಂತ ಹಠ ಹಿಡಿದು, ದಶರಥ ಏನು ಮಾಡ್ತಿದ್ದಿಲ್ಲ, ರಾಮ ಹಠ ಹಿಡಿದಿದ್ರೆ ಅವನ ಹಠ ಹಿಡಿಲಿಂತಲೇ ಇತ್ತು ದಶರಥನಿಗೆ. ರಾಮ ಏನಾದರೂ ಹಠ ಹಿಡಿದು ಕೂತಿದ್ರೆ ರಾಮಾಯಣವೇ ಬರ್ತಿದ್ದಿಲ್ಲ ಇವತ್ತು. ರಾಮಾಯಣ ಅಂತನ್ನೋದು ಬಂದು ಇಷ್ಟು ಪ್ರಖ್ಯಾತ ಆಗಬೇಕಾಗಿದ್ರೆ ರಾಮ ಮಾಡಿದ ತ್ಯಾಗದಿಂದ. ಹೀಗೆ ಗುರುವರ್ಥೆ ತಕ್ತ ರಾಜ್ಯ, ತ್ಯಾಗೇನೈಕೆ ಅಮೃತತ್ವ ಮಾನಸುಹು, ಭೋಗೇನ ಮೃತತ್ವ, ಭೋಗದಿಂದ ಮೃತತ್ವ, ತ್ಯಾಗದಿಂದ ಅಮೃತತ್ವ. ಇಂಥ ತ್ಯಾಗ ಅನ್ನೋ ಧರ್ಮವನ್ನು ರಾಮದೇವರು ತೋರಿಸ್ತಾ ಇದ್ದಾರೆ. ರಾಮ, ಲಕ್ಷ್ಮಣ, ಭರತ ಎಲ್ಲರೂ ತ್ಯಾಗವನ್ನೇ ತೋರಿಸಿದರು, ತ್ಯಾಗಮೂರ್ತಿಗಳಾಗಿ ದೊಡ್ಡವರಾದ. ಇಂಥ ತ್ಯಾಗ ಮಾಡಿ ರಾಮ ದೊಡ್ಡವನಾದ, ರಾಮಕೀರ್ತಿವಂತನಾದ. ಲಕ್ಷ್ಮಣ ಅವಂದು ಮಹಾತ್ಯಾಗ, ರಾಮ ಕಾಡಿ ಹೊರಟ ಅಂತ ತಿಳಿದು ಲಕ್ಷ್ಮಣ ತಾನೂ ಕಾಡಿ ಹೊರಡೋದು ಅಂತ ನಿರ್ಧಾರ ಮಾಡಿದ. ಸುಮಿತ್ರೆ ಹತ್ರ ಬಂದು ಅನುಮತಿ ಕೇಳಿದ, ನಾನು ಕಾಡಿ ಹೋಗ್ತೇನೆ ಅಂತಂದು. ಗುರುವರ್ಥೇ ತಕ್ತ ರಾಜ್ಯ ಲಕ್ಷ್ಮಣನಿಗೂ ಅನ್ವಯಿಸಬೇಕು. ಇಲ್ಲಿ ಗುರುವರ್ಥೆ ಅಂದ್ರೆ ರಾಮನಿಗೋಸ್ಕರ ತಾನು ತ್ಯಾಗ ಮಾಡಿ 14 ಕಾಡಿ ಹೋಗಿದೆ.
ಎಂಥ ತ್ಯಾಗ ಮಾಡಿದ್ದಾನೆ ಲಕ್ಷ್ಮಣ. ರಾಮ ಜೊತೆಗೆ ಸೀತೆಯನ್ನು ಕರ್ಕೊಂಡು ಹೋದ, ನಿತ್ಯಾವಿಯೋಗಿನಿ ಲಕ್ಷ್ಮೀದೇವಿ. ಆದ್ರಿಂದ ಲಕ್ಷ್ಮಣ ಮಾತ್ರ ತನ್ನ ಹೆಂಡತಿ ಊರ್ಮಿಳೆಯನ್ನು ಬಿಟ್ಟು ತಾನೊಬ್ಬನೇ ಹೋದ. ತಾನೂ ಜೊತೆಗೆ ಊರ್ಮಿಳೆಯನ್ನು ಕರ್ಕೊಂಡು ಹೋಗಿದ್ರೆ ರಾಮನ ಸೇವೆ ಸರಿಯಾಗಿ ಆಗೋದಿಲ್ಲ ಅಂತ ಭಾವಿಸಿ ಊರ್ಮಿಳೆಯನ್ನು ಬಿಟ್ಟು 14 ವರ್ಷದವರೆಗೆ ಈ ಕಡೆ ಮುಖ ಹಾಕದೆ ಹೋಗಿದ್ದ. ಅದು ದೊಡ್ಡ ತ್ಯಾಗ. ಕೈಕೇಯಿಯ ನಿರ್ಬಂಧ ಇದ್ದದ್ದು ರಾಮನಿಗೆ ಮಾತ್ರ, ಈ ಕಡೆ ಬರಕೂಡುದು, ನಾಡಿನಲ್ಲಿ ಪ್ರವೇಶ ಮಾಡಬಾರದು, 14 ವರ್ಷ ಕಾಡಿನಲ್ಲೇ ಇರಬೇಕು ಅನ್ನೋ ನಿರ್ಬಂಧ ರಾಮನಿಗಿತ್ತು, ಲಕ್ಷ್ಮಣನಿಗೇನೂ ಇದ್ದಿಲ್ಲ. ಆದ್ರಿಂದ ಲಕ್ಷ್ಮಣ ಆಗಿಂದಾಗ್ಗೆ ಅಯೋಧ್ಯೆಗೆ ಬಂದು ಹೋಗು ಮಾಡಬಹುದಾಗಿತ್ತು. ಕೆಲವರು ಮಾಡ್ತಿರ್ತಾರಲ್ಲ, ಅಲ್ಲಿ ಅಲ್ಲಿ ಫ್ಯಾಮಿಲಿ ಅಲ್ಲಿ ಇಟ್ಟಿದ್ದೀನಿ, ಸ್ಯಾಟರ್ಡೆ ಸಂಡೆ ಅಪ್ ಅಂಡ್ ಡೌನ್ ಮಾಡ್ತೀನಿ ಅಂತ. ಹಂಗೆ ದಂಡಕಾರಣ್ಯ ಅಯೋಧ್ಯೆ ಅಪ್ ಅಂಡ್ ಡೌನ್ ಮಾಡಿಕೊಂಡಿದ್ರೆ ಲಕ್ಷ್ಮಣ ಏನಾಗ್ತಿತ್ತು? ಒಂದು ದಿವಸ ದಂಡಕಾರಣ್ಯದಿಂದ ಅಯೋಧ್ಯೆಯ ಕಡೆ ಮುಖ ಹಾಕಲಿಲ್ಲ. ಅಂಥ ತ್ಯಾಗ ಮಾಡಿದ್ದ. ಆಗಿಂದಾಗ್ಗೆ ಆಗಿಂದಾಗ್ಗೆ ಬಂದು ಹೋಗ್ತಾ ಇದ್ರೆ ರಾಮನಿಗೆ ಹೇಗಾಗಲಿಕ್ಕಿಲ್ಲ, ಇಷ್ಟು ವಿಚಾರ ಮಾಡಿದ. ಮತ್ತು ರಾಮ ಒಬ್ಬಂಟಿಗನಾಗಿ ಹೋಗುವಾಗ ಈ ಸಂದರ್ಭದಲ್ಲಿ ನಾನು ಹೋಗಬೇಕು, ಇದು ನನ್ನ ತ್ಯಾಗ. ರಾಮ ಅಧಿಕಾರದಲ್ಲಿದ್ದಾಗ ಬೇಕಾದಷ್ಟು ಸಂಪತ್ತಿದ್ದಾಗ ಅವನ ಸುತ್ತಲೂ ಸುಳಿದಾಡಿದ್ರೆ ಅದೇನು ಮಹತ್ವ? ಸಂಪತ್ತಿತ್ತು, ಅಧಿಕಾರ ಇತ್ತು, ಎಲ್ಲರೂ ಬಂದು ಬಂದು ಹೋಗ್ತಾ ಇರ್ತಾರೆ, ಮಾಡ್ತಾ ಇರ್ತಾರೆ, ಎಲ್ಲರೂ ಹಚ್ಚಿಕೊಳ್ಳೋರು ಆವಾಗಲೂ ಏನು ಇಲ್ಲ ಅಂತಂದಾಗ ಆವಾಗ ಮಿತ್ರರು ಯಾರು ಅಂತ ಪರೀಕ್ಷೆ ಮಾಡೋದು, ಆವಾಗ ನಿಜವಾದ ಅಭಿಮಾನಿಗಳು ಯಾರು ಅಂತ ಪರೀಕ್ಷೆ ಮಾಡೋದು. ಆವಾಗ ಯಾವುದೋ ದೊಡ್ಡ ಹುದ್ದೆಯಲ್ಲಿದ್ದಾನೆ, ಎಲ್ಲರೂ ಬರ್ತಿದ್ದಾರೆ, ಆವಾಗ ಲೆಕ್ಕಲ್ಲ ರಿಟೈರ್ ಆದ್ಮೇಲೆ ಹೇಗಿರ್ತಾರೆ ಅಂತ ನೋಡಿ ತೀರ್ಮಾನ. ಅದು ಲಕ್ಷ್ಮಣನಿಗೆ ಅದು ಆ ವಿಚಾರ ಬಂತು. ನಾನು ರಾಮ ರಾಜನಾಗಿದ್ದಾಗ ಅವನ ಜೊತೆಗೆ ಓಡಾಡಿದ್ರೆ ಮಹತ್ವ ಬರೋದಿಲ್ಲ, ಈಗ ಕಾಡಿಗೆ ಹೋದಾಗ ಅವನ ಜೊತೆಗೆ ಒಬ್ಬರು ಬೇಸು ಮಿತ್ರ ಹತ್ರ ಹೇಳ್ತಾನೆ ಆ ಮಾತು. ಈಗ ಹೋಗ್ಬೇಕು ನಾನು ರಾಮನ ಜೊತೆಗೆ, ಈಗಿರ್ಬೇಕು, ಒಬ್ಬಂಟಿಗನಾಗಿರ್ತಾನೆ, ಮಾತಾಡಬೇಕು ಅಂದ್ರೆ ಒಬ್ಬರಿಲ್ಲ, ಏನೇ ಪ್ರಸಂಗ ಬರಲಿ ಈಗ ನಾನು ಇರಬೇಡ್ವೆ ಅಂತ. ಇದು ತ್ಯಾಗ. ಭರತ ಮಾಡಿದ ತ್ಯಾಗ ಇನ್ನೂ ಒಂದು ರೀತಿ ಮೇಲ್ಪಟ್ಟು. ಕೈಕೇಯಿ ಭರತನಿಗಾಗಿ ಇಷ್ಟೆಲ್ಲ ಮಾಡಿದ್ದು, ನೀನ್ ಪಟ್ಟಾಭಿಷಿಕ್ತನಾಗು ಪ್ರಜೆಗಳು ಹೇಳಿದ್ರು, ರಾಮ ಅಂತೂ ಬರೋದಿಲ್ಲ ನೀನೇ ಆಗಬೇಕು ಅಂತಂದ್ರು. ವಸಿಷ್ಠರು ಹೇಳಿದ್ರು ನೀನೇ ಆಗಬೇಕು ಅಂತ, ಎಲ್ಲ ಪ್ರಜೆಗಳು ಹೇಳ್ತಿದ್ದಾರೆ, ಕೈಕೇಯಿ ಹೇಳ್ತಿದ್ದಾಳೆ, ರಾಜ ಬೇರೆ ಇಲ್ಲ, ಅರಾಜಕತೆ ಬಂದಿದೆ. ಇಂಥ ಸಂದರ್ಭದಲ್ಲಿಯೂ ಕೂಡ ಭರತ ತಾನು ಸಿಂಹಾಸನದಲ್ಲಿ ಕೂಡಲಿಲ್ಲ. ಇದೊಂದು ದೊಡ್ಡ ಪರೀಕ್ಷಾ ಕಾಲ ಭರತನಿ. ಇನ್ಯಾರಾದ್ರೂ ಆಗಿದ್ರೆ ಬಂದಿದೆ ಅಂತ ಅಟ್ಟುಕೊಂಡ್ಬಿಡ್ತಿದ್ರು. ಅದಕ್ಕಂಟುಕೊಳ್ಳದೇನೆ, ಅದರ ಮೇಲೆ ಆಸೆ ಇಟ್ಟುಕೊಳ್ಳದೇನೆ, ಸರ್ವಾತ್ಮನ ನಾನು ಕೂಡೋದಿಲ್ಲ ಅಂತ ಆ ಕ್ಷಣದಲ್ಲಿ ಏನು ತೀರ್ಮಾನ ತಗೊಂಡ ಭರತ, ಅದರಿಂದ ದೊಡ್ಡವನು. ಬೇಡ, ನನಗಂತೂ ಸಂಬಂಧ ಇಲ್ಲ, ರಾಮನನ್ನೇ ಕರ್ಕೊಂಡು ಬರೋಣ ಅಂತ ಎಲ್ಲರನ್ನೂ ಕರ್ಕೊಂಡು ರಾಮನನ್ನು ಕರೀಲಿಕ್ಕೆ ಬಂದ. ಚಿತ್ರಕೂಟಕ್ಕೆ ಬಂದ, ಅಲ್ಲೆಲ್ಲ ಒತ್ತಾಯ ಮಾಡಿದ್ರು, ಭರತನೂ ಒತ್ತಾಯ ಮಾಡಿದ, ಉಪವಾಸ ಕೂಡ್ತೇನೆ, ಸತ್ಯಾಗ್ರಹ ಕೂಡ್ತೇನೆ ಅಂತ. ಏನು ಮಾಡಿದ್ರು ನಾನು ಬರೋದಿಲ್ಲ ಅಂದ ರಾಮ. ಆವಾಗಲಾದರೂ ಭರತ ಬಂದು ಸಿಂಹಾಸನದಲ್ಲಿ ಕೂಡಬಹುದಾಗಿತ್ತು. ಅದೊಂದು ಪರೀಕ್ಷಾ ಬಂತು ಭರತ. ಆಗಲೂ ಎಂಥ ತ್ಯಾಗ ಮಾಡಿದ, ಸರಿ ನೀನು ಬರದೇ ಇದ್ರೆ ಪರವಾಗಿಲ್ಲ, ನಾನಂತೂ ಕೊಡುವುದಿಲ್ಲ, ನಿನ್ನ ಪಾದುಕೆ ಕೊಡು, ಅದನ್ನಿಟ್ಟು ನಾನು ರಾಜ್ಯಭಾರ ಮಾಡಿಸ್ತೇನೆ ಅಂತ. ಇದು ಭರತನ ತ್ಯಾಗ. ಎರಡು ಸಲ ಪರೀಕ್ಷೆ ಬಂತು ಭರತನ. ಗುರುವರ್ಥೇ ತ್ಯಕ್ತ ರಾಜ್ಯ, ಅವನಿಗೂ ಅನ್ವಯ ಮಾಡಬೇಕು. ಇವರೆಲ್ಲ ತ್ಯಾಗ ಮುಂದೆ ಜಟಾಯು ಅನ್ನುವಂತಹ ಪಕ್ಷಿ ಎಷ್ಟು ತ್ಯಾಗ ಮಾಡಿ ಪ್ರಾಣತ್ಯಾಗನೇ ಮಾಡಿಬಿಡ್ತದೆ. ಸೀತಾದೇವಿನ ಉಳಿಸಬೇಕು ಅಂತ ರಾವಣನ ಜೊತೆ, ರಾವಣೆಯಲ್ಲಿ ಈ ಪಕ್ಷಿ ಆದರೂ ಕೂಡ ಶಕ್ತಿ ಮೀರಿ ಪ್ರಯತ್ನ ಪಟ್ಟು ಹೋರಾಡಿ ತನ್ನ ಪ್ರಾಣ ಬಿಡ್ತಷ್ಟೇ ಹೊರತು ಸಹಾಯ ಮಾಡಿದೆ, ನನಗೇನು ಸಂಬಂಧ ಅಂತ ಕೂಡಲಿ. ಜಟಾಯು ಮಾಡಿದಂತಹ ತ್ಯಾಗ. ಗುರುವರ್ಥೇ ತೆತ್ತ ರಾಜ್ಯ ಅಲ್ಲ, ಇಲ್ಲಿ ತೆತ್ತ ಪ್ರಾಣ, ಪ್ರಾಣವನ್ನೇ ತ್ಯಾಗ ಮಾಡಿದಂತಹದ್ದು ಜಟಾಯು ಪಕ್ಷಿ. ಪಕ್ಷಿಗಳ ಕುಲಕ್ಕೆ ಒಂದು ಕೀರ್ತಿ ಬಂತು. ಹಾಗೆ ದ್ರೌಪದಿ ವಸ್ತ್ರಾಪಹಾರ ಆಗುವಾಗ ವಿದುರ ಪ್ರತಿಭಟನೆ ಮಾಡಿ ತನ್ನ ಜಾತಿಯವರಿಗೆ ಒಂದು ಕೀರ್ತಿ ತಂದುಕೊಟ್ಟು, ಹಾಗೆ ಪಕ್ಷಿ ಕುಲಕ್ಕೆ ಕೀರ್ತಿ ಬಂದದ್ದು ಜಟಾಯುವಿನಿ. ಇಂಥ ಇದಕ್ಕೆಲ್ಲ ಕಾರಣ ರಾಮದೇವರ ಅನುಗ್ರಹ ಪಾತ್ರರಾದವರು ಇವರು. ಹೀಗೆ ಶ್ರೀರಾಮದೇವರ ಪ್ರಧಾನವಾಗಿರತಕ್ಕಂಥ ಧರ್ಮ ತ್ಯಾಗ, ಅದು ಅದನ್ನು ಅರ್ಥ ಮಾಡಿಕೊಳ್ಬೇಕು ಅಂತ ತೋರಿಸಿದ್ದಾರೆ. ಮುಂದೆ ಚಂದ್ರವಂಶದ ರಾಜಋಷಿಗಳ ಚರಿತ್ರೆ ಹೇಳ್ತಾ, ಬ್ರಹ್ಮದೇವರ ಮಕ್ಕಳು ಅತ್ರಿ ಋಷಿಗಳು, ಅವರ ಮಗ ಚಂದ್ರ, ಚಂದ್ರನ ಮಗ ಬುಧ, ಬುಧನ ಮಗ ಪುರೂರವ, ಪುರೂರವನ ಮಗ ಆಯುರಾಜ, ಆಯುರಾಜನ ಮಗ ನಹುಷ, ನಹುಷನ ಮಗ ಯಯಾತಿ. ಆ ಯಯಾತಿಗೆ 5 ಜನ ಮಕ್ಕಳು. ಅದೇ ಯದುವಂಶದಲ್ಲೇನೆ ಕುರೋಷ್ಟು ಅಂತ, ಹೀಗೆ ಬೇರೆ ಬೇರೆ ವಂಶಗಳು ಬಂದಿದೆ.
ಅದರಲ್ಲಿ ಚಂದ್ರವಂಶದಲ್ಲಿ ಪರಶುರಾಮ ದೇವರು ಅವತಾರ ಮಾಡಿದ್ದಾರೆ. ಬ್ರಾಹ್ಮಣ ಹಿತಕ್ಕಾಗಿ ಪರಶುರಾಮ ದೇವರು ಅವತಾರ ಮಾಡಿ ಪರಶುರಾಮ ಅವತಾರ ಆದದ್ದು 19ನೇ ತ್ರೇತಾಯುಗ. ಆಗ ಎಂಥ ಪರಿಸ್ಥಿತಿ ಇತ್ತು ಆ ಕಾಲದ ಪರಿಸ್ಥಿತಿ ಅಂತಂದ್ರೆ, ಕಾರ್ತವೀರ್ಯಾರ್ಜುನನಂಥ ಕ್ಷತ್ರಿಯರು ಬ್ರಾಹ್ಮಣರ ಹತ್ರ ಇದ್ದ ಅಮೂಲ್ಯ ಸಂಪತ್ತನ್ನು ಕಸ್ಕೊಳ್ತಿದ್ರಂತೆ ತಮಗೆ ಬೇಕು ಅಂತ. ಜಮದಗ್ನ ಋಷಿಗಳ ಹತ್ರ ಇದ್ದಂಥ ದಿವ್ಯವಾದ ಪದಾರ್ಥಗಳನ್ನು ಕೊಡುವ ಕಾಮಧೇನು, ಅಂಥ ಕಾಮಧೇನುವನ್ನು ಕದ್ದುಕೊಂಡ್ಬಿಟ್ಟ, ಅದನ್ನು ಅಪಹರಿಸಿದ, ಬಲಾತ್ಕಾರ ಮಾಡಿ ಅಪಹರಿಸಿದ ಕಾರ್ತವೀರ್ಯಾರ್ಜುನ. ಜಮದಗ್ನ ಋಷಿಗಳ ಹತ್ರ ಇದ್ದದ್ದೇ ಒಂದು ಹಸು, ಅವರಿಗೆ ಹೋಮಕ್ಕೆ ತುಪ್ಪ ಬೇಕು, ಹಾಲು ಇದೆಲ್ಲ ಬೇಕು, ಅದನ್ನೆಲ್ಲ ಸಮೃದ್ಧಿಯಾಗಿ ಕೊಡ್ತಕ್ಕಂಥ ಹಸು. ಅಂಥ ಹಸುವನ್ನು, ಒಳ್ಳೆ ದಿವ್ಯ ಅಮೃತದಂಥ ಹಾಲು ಕೊಡುವ ಹಸುವನ್ನು ಬಲಾತ್ಕಾರವಾಗಿ ನನಗೆ ಬೇಕು ಅಂತ ಹೊಡ್ಕೊಂಡು ಕಾರ್ತವೀರ್ಯಾರ್ಜುನ. ಅದಕ್ಕೆ ಪರಶುರಾಮ ದೇವರು ಆ ಕಾರ್ತವೀರ್ಯಾರ್ಜುನನ ವಧೆ ಮಾಡಿ, ಕಾರ್ತವೀರ್ಯಾರ್ಜುನನ ಮಕ್ಕಳು ಮತ್ತೆ ಜಮದಗ್ನಿಗಳನ್ನು ಹಿಂಸೆ ಮಾಡಿದರು. ಆಗ ಪರಶುರಾಮ ದೇವರು ಅವರು ಋಷಿವಂಶದಲ್ಲಿ ಅವತಾರ ಮಾಡಿದರು. ಭಾರ್ಗವರಾಮ ಅಂತ ಕರೀತಾರೆ. ಭಾರ್ಗವ ಅಂದರೆ ಭೃಗುವಂಶದಲ್ಲಿ ಅವತಾರ ಮಾಡಿದಂಥ ಋಷಿಕುಮಾರ, ಋಷಿಪುತ್ರ. ಆದರೂ ಕೈಯಲ್ಲಿ ಜಪಮಾಲೆ ಹಿಡಿಯೋದ್ರ ಬದಲು ಕೊಡ್ಲಿ ಹಿಡ್ಕೊಂಡ್ರು, ಬಿಲ್ಲುಬಾಣೆ ಹಿಡ್ಕೊಂಡ್ರು. ಈ ಬ್ರಾಹ್ಮಣರ ತಂಟೆಗೆ ಬರತಕ್ಕಂಥ ದುಷ್ಟ ಕ್ಷತ್ರಿಯರನ್ನೆಲ್ಲ ನಿರ್ಮೂಲ ಮಾಡಿಬಿಡ್ತೇನೆ ಅಂತ ದಂಡೆತ್ತಿ ಹೋದ್ರು. 21 ಸಲ ಭೂಮಿಯಲ್ಲಿ ತಿರುಗಿ ಯಾರ್ಯಾರು ದುಷ್ಟ ಕ್ಷತ್ರಿಯರು ಅವ್ರನ್ನ ನಿರ್ನಾಮ ಮಾಡಿ ಬ್ರಾಹ್ಮಣರು ಬದುಕು ಹಾಗೆ ಮಾಡಿದವರು ಪರಶುರಾಮದೇವರು. ಇಂಥ ಘೋರವಾದ ಕ್ಷತ್ರ ತೇಜಸ್ಸಿನ ಋಷಿಕುಮಾರನಾಗಿ ಅವತಾರ ಮಾಡಿದರು, ಬ್ರಾಹ್ಮಣ ಹಿತ ಸಾಧನೆ ಮಾಡಿದರು. ಇನ್ನು ಚಂದ್ರವಂಶದಲ್ಲಿ ಬ್ರಾಹ್ಮಣರ ಹಿತ ಅಂದರೆ ಬ್ರಾಹ್ಮಣರಿಗೆ ಶತ್ರುಗಳಾಗುವ ದುಷ್ಟ ಕ್ಷತ್ರಿಯರನ್ನೆಲ್ಲ ನಾಶ ಮಾಡ್ತೇನೆ ಅಂತ ಪರಶುರಾಮ ದೇವರ ಅವತಾರ ಆಯಿತು. ಜ್ಞಾನ ಪ್ರಧಾನರಾಗಿ ನೀವು ಬದುಕಬೇಕು ಅಂತ ಹೇಳಲಿಕ್ಕೆ ವೇದವ್ಯಾಸ ದೇವರ ಅವತಾರ, ಅದು ಬ್ರಾಹ್ಮಣ ಅವತಾರ. ವ್ಯಾಸರ ಅವತಾರ ಮಾಡಿದ್ಯಾತಿ ಜ್ಞಾನ ಕಾರ್ಯಕ್ಕಾಗಿ, ಪರಶುರಾಮ ದೇವರ ಅವತಾರ ಬಲಕಾರಿ, ಬ್ರಾಹ್ಮಣರ ಹಿತಕ್ಕಾಗಿ ಬಲ ಕಾರ್ಯ ಮಾಡಿದರು. ಬ್ರಾಹ್ಮಣರ ಹಿತಕ್ಕಾಗಿ ಜ್ಞಾನ ಕಾರ್ಯ ಮಾಡಿದವರು ವೇದವ್ಯಾಸದೇವರು. ವೇದಗಳನ್ನು ವಿಭಾಗ ಮಾಡಿ ಪುರಾಣಗಳನ್ನು ರಚನೆ ಮಾಡಿ ಈ ತತ್ವಜ್ಞಾನವನ್ನು ನೀವು ಪಡೀಬೇಕು ಅಂತ ವ್ಯಾಸಾವತಾರ. ಆ ವೇದವ್ಯಾಸದೇವರ ಅವತಾರ ಮಾಡದೇ ಇದ್ರೆ ನಮಗೆ ಆಧ್ಯಾತ್ಮಿಕ ಪ್ರಪಂಚ ತುಂಬ ಕತ್ತಲೇನೆ, ಏನೂ ಗೊತ್ತಾಗ್ಲಿಕ್ಕೆ ಸಾಧ್ಯ ಇದೆ. ಅಂಥ ಜ್ಞಾನ ಜ್ಯೋತಿಯಾಗಿ ಬಂದವರು ವೇದವ್ಯಾಸದೇವರು. ವೇದವ್ಯಾಸದೇವರನ್ನು ನಿತ್ಯ ಸ್ಮರಣೆ ಮಾಡಬೇಕು, ಇಲ್ಲದೇ ಇದ್ರೆ ನಮಗೇನು ಜ್ಞಾನ ಬರಲಿಕ್ಕೆ ಸಾಧ್ಯ. ಅಂಥ ವ್ಯಾಸಾವತಾರ ಆದದ್ದು ಜ್ಞಾನಕ್ಕೋಸ್ಕರ ಅಂತ ಅದನ್ನು ವರ್ಣನೆ ಮಾಡಿ 18 ಪುರಾಣಗಳನ್ನು, ಬ್ರಹ್ಮಸೂತ್ರಗಳನ್ನು, ವೇದ ವಿಭಾಗ ಇದನ್ನೆಲ್ಲ ಮಾಡಿದ್ರು ವೇದವ್ಯಾಸದೇವರು. ಬ್ರಹ್ಮ ರುದ್ರಾದಿ ದೇವೇಶು ಮನುಷ್ಯ ಪಿತೃ ಪಕ್ಷಿಷು ಜ್ಞಾನಂ ಸಂಸ್ಥಾಪ್ಯ ಭಗವಾನ್ ಕ್ರೀಡತೆ ಪುರುಷೋತ್ತಮ ಅಂತ ಬ್ರಹ್ಮಾದಿ ದೇವತೆಗಳಲ್ಲಿ, ಮನುಷ್ಯರಲ್ಲಿ, ಪಿತೃಗಳಲ್ಲಿ, ಪಕ್ಷಿಗಳಿಗೆ ಎಲ್ರಿಗೂ ಕೂಡ ಅವರವರ ಯೋಗ್ಯತಾನುಸಾರ ಜ್ಞಾನವನ್ನು ಕೊಟ್ಟವು. ಎರಡು ಚಂದ್ರವಂಶದಲ್ಲಿ ಬ್ರಾಹ್ಮಣಾವತಾರ, ಅದೇ ಚಂದ್ರವಂಶದಲ್ಲಿ ಯದುವಂಶದಲ್ಲಿ ಶ್ರೀಕೃಷ್ಣ ಪರಮಾತ್ಮ ಮಥುರಾ ಪಟ್ಟಣದಲ್ಲಿ ವಸುದೇವ ದೇವಕಿಯರ ಮಗನಾಗಿ ಅವತಾರ ಮಾಡಿ. ಆಗ ಅಂದರೆ ಕೃಷ್ಣ ಅವತಾರ ಆದದ್ದು 28ನೇ ದ್ವಾಪರ, ಪರಶುರಾಮ ಅವತಾರ 19ನೇ ತ್ರೇತಾಯುಗ, ರಾಮದೇವರ ಅವತಾರ ಮಾಡಿದ್ದು 24ನೇ ತ್ರೇತಾಯುಗ. ರಾಮದೇವರ ಕಥೆ ಮೊದಲು ಯಾಕೆ ಬಂತು ಅಂದರೆ ಸೂರ್ಯವಂಶದ ರಾಜಋಷಿಗಳ ಚರಿತ್ರೆ ಬಂದದ್ರಿಂದ ರಾಮದೇವರ ಕಥೆ ಮೊದಲು ಬಂತು. ರಾಮ ಅವತಾರಕ್ಕಿಂತಲೂ ಬಹಳ ಪ್ರಾಚೀನ ಪರಶುರಾಮ ಅವತಾರ. ಆಮೇಲೆ ಚಂದ್ರವಂಶದ ಕಥೆ ಹೇಳ್ತಾ 19ನೇ ತ್ರೇತಾಯುಗದ ಪರಶುರಾಮ ದೇವರ ಕಥೆ ಹೇಳ್ತಾರೆ. ವೇದವ್ಯಾಸ ಅವತಾರ ಆದದ್ದು 28ನೇ ದ್ವಾಪರ ಯುಗ, ಕೃಷ್ಣಾವತಾರಕ್ಕಿಂತ ಸ್ವಲ್ಪ ಮೊದಲು ವ್ಯಾಸಾವತಾರ ಆಗಿ ಆಮೇಲೆ ಕೃಷ್ಣಾವತಾರ. ಕೃಷ್ಣಾವತಾರ ಆದದ್ದು ಗೋ ಬ್ರಾಹ್ಮಣ ಹಿತಾಯ ಚ ಜಗದ್ಹಿತಾಯ ಕೃಷ್ಣಾಯ ಅಂತ, ಗೋಗಳಿಗೆ, ಬ್ರಾಹ್ಮಣರಿಗೆ, ಜಗತ್ತಿಗೆ ಹಿತ ಆಗಬೇಕು, ಅದಕ್ಕೆ ಗೊಲ್ಲರ ಮಧ್ಯದಲ್ಲಿ ಕೃಷ್ಣ ಅವತಾರ ಮಾಡಿ. ಆಗ ರಾಮನ ಕಾಲದಲ್ಲಿ ಸತ್ತಂಥ ರಾಕ್ಷಸರೆಲ್ಲ 28ನೇ ದ್ವಾಪರದಲ್ಲಿ ಹುಟ್ಟಿದ್ರು. ರಾವಣ, ಕುಂಭಕರ್ಣರು, ಶಿಶುಪಾಲ ದಂತವಕ್ರರ, ವಿಪ್ರಚಿತ್ತೆ ಅಂತ ಒಬ್ಬ ಇದ್ದ, ಸುರಾವಣ ಜರಾಸಂಧನಾದ, ಹೀಗೆ ಅನೇಕ ಜನ ಹಿಂದಿನ ರಾಕ್ಷಸರೆಲ್ಲ ರಾಜರಾಗಿ ಹುಟ್ಟಿ ಭೂಮಿಯನ್ನು ಆಳ್ತಿರುವಾಗ ಭೂದೇವಿಗೆ ಭಾರ ಆಯಿತು. ಬ್ರಹ್ಮದೇವರ ಜೊತೆ ಹೋಗಿ ಪರಮಾತ್ಮನ ಪ್ರಾರ್ಥನೆ ಮಾಡಿದಾಗ ಪರಮಾತ್ಮ ಭೂಭಾರ ಹರಣಕ್ಕೋಸ್ಕರ ಕೃಷ್ಣನಾಗಿ ಅವತಾರ ಮಾಡಿದ. ಕಾರಿದ್ರು ಕಂಸ, ಅವನು ಕಾಲನೇಮಿ, ಜರಾಸಂಧ, ಅವನು ವಿಪ್ರಚಿತ್ತಿ. ಹೀಗೆ ಪ್ರತಿಯೊಬ್ಬರು ಯಾರ್ಯಾರು ಬೇರೆ 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 ಭಾಗದಲ್ಲಿ ರಾಜರಾಗಿದ್ರು ಎಲ್ಲ ರಾಕ್ಷಸರೇ. ಅಂಥ ರಾಜರನ್ನ ವಧೆ ಮಾಡಬೇಕು ಅಂತ ಕೃಷ್ಣಾವತಾರ.
ಅದು ಎಲ್ಲಿ ಮಾಡಬೇಕು ಅಂತ ವಿಚಾರ ಮಾಡಿ ಮಧುರಾ ಪಟ್ಟಣದಲ್ಲಿ ವಸುದೇವ ದೇವಕಿಯರ ಮಗನಾಗಿ ಅವತಾರ ಮಾಡಿದ. ಯಾಕೆ ಮಧುರಾ ಪಟ್ಟಣದಲ್ಲಿ ಅವತಾರ ಮಾಡಿದ? ಅದಕ್ಕೆಲ್ಲ ಒಂದು ಆಧ್ಯಾತ್ಮಿಕ ಅರ್ಥ ಇದೆ. ಮಧುರಾ ಪಟ್ಟಣ ಅಂತಂದ್ರೆ ನಮ್ಮ ಶರೀರ ಅಂತ ಅರ್ಥ. ಕೇವಲ ಮಧುರಾ ಪಟ್ಟಣದಲ್ಲಿ ಕೃಷ್ಣಾವತಾರ ಆದ್ರೆ ಸಾಲ್ದು, ಪ್ರತಿಯೊಬ್ಬರ ಶರೀರದಲ್ಲಿ ಕೃಷ್ಣಾವತಾರ ಆಗಬೇಕಂತ. ಶರೀರ ಅನ್ನೋದು ರಥ ಅಂತ ಉಪನಿಷತ್ ಹೇಳ್ತಾ ಇದೆ. ಶರೀರ ರಥ ಇದ್ದಾರೆ. ಅರ್ಜುನನ ರಥ ಈ ಭೀಷ್ಮ ದ್ರೋಣಾದಿಗಳ ಬಾಣದಿಂದ ಸುಟ್ಟು ಹೋಗಬೇಕಾಗಿತ್ತು ಎಂದು, ಅದು ಸುಟ್ಟು ಹೋಗದಂತೆ ಆ ರಥವನ್ನು ಕಾಪಾಡಿದ್ದಾರು ಅಂತಂದ್ರೆ ಕೃಷ್ಣ ಸಾರಥ್ಯಾಗಿದ್ದರಿಂದ ಆ ರಥ ಸರಿಯಾಗಿತ್ತು. ಅದೇ ಕೃಷ್ಣ ಸಾರಥ್ಯ ಮುಗಿಸಿ ರಥ ಎಳೆದು ಕೂಡಲೇ ರಥ ಸುಟ್ಟು ಹೋಯಿತು. 18 ದಿವಸ ಮಹಾಭಾರತ ಯುದ್ಧದಲ್ಲಿ ಎಂದೋ ಸುಟ್ಟು ಹೋಗಬೇಕಾದ ರಥ ಕೃಷ್ಣ ಇದ್ದದ್ರಿಂದ ಸುಡಲಿಲ್ಲ. ಹಾಗೆಯೇ ಅದು ಚೆನ್ನಾಗಿ ಮುನ್ನಡೆಯಿತು, ವಿಜಯ ಸಾಧನೆ ಮಾಡಿಸಿಕೊಡಿತು ಆ ರಥ. ಅದರಂತೆ ನಮ್ಮ ದೇಹವೆಂಬ ರಥ ಸರಿಯಾಗಿ ಮುನ್ನಡಿಬೇಕಾಗಿದ್ರೆ ಈ ದೇಹರಥದಲ್ಲಿಯೂ ಕೂಡ ಕೃಷ್ಣ ಸಾರಥಿಯಾಗಿ ಕೂಡಬೇಕಂತ. ಕೃಷ್ಣ ಸಾರಥಿಯಾಗಿ ಈ ದೇಹದಲ್ಲಿ ನೆಲೆಸಿದರೆ ಈ ದೇಹ ಚೆನ್ನಾಗಿ ಮುನ್ನಡೀತು. ಈ ದೇಹರಥದಲ್ಲಿ ಕೃಷ್ಣ ಬರಬೇಕಾದ್ರೆ ದೇಹ ಮಧುರಾ ಪಟ್ಟಣ ಆಗಿದೆ. ಮಧುರಾ ಪಟ್ಟಣ ಅಂದ್ರೆ ಸುಂದರವಾದ ನಗರ. ಹಾಗೆ ದೇಹ ಮಧುರಾ ಪಟ್ಟಣ ಆಗಬೇಕು ಅಂದ್ರೆ ದೇಹ ಪವಿತ್ರವಾಗಿರಬೇಕು. ಎಷ್ಟೆಷ್ಟು ನಮ್ಮ ದೇಹವನ್ನು ನಾವು ಪವಿತ್ರ ಇಟ್ಟುಕೊಳ್ತೀವಿ ಅಷ್ಟು ಪರಮಾತ್ಮನ ಸನ್ನಿಧಾನ ಬರ್ತದೆ. ಆದ್ರಿಂದ ಯಾರ ದೇಹದಲ್ಲಿ ಹೆಚ್ಚು ಪರಮಾತ್ಮನ ಸನ್ನಿಧಾನ ಬೇಕು ಅವರು ಅಲ್ಲಿ ಇಲ್ಲಿ ಮುಟ್ಟದೇ ಇದ್ದ ಹಾಗೆ ಬಹಳ ಎಚ್ಚರಿಕೆ ವಹಿಸೋದು ಅದಕ್ಕೋಸ್ಕರ. ಕಂಡುಕೊಂಡವರು ಮುಟ್ಟಬೇಡಿ ಅಂತ ಕೂಗ್ತಾರೆ. ಯಾಕೆ ಅಂದ್ರೆ ಹೆಚ್ಚಿನ ಜವಾಬ್ದಾರಿ ಇರ್ತದೆ. ದೊಡ್ಡ ದೊಡ್ಡ ಪ್ರತಿಮೆಗಳನ್ನು ಪೂಜೆ ಮಾಡಬೇಕು, ಅದಕ್ಕಾಗಿ ದೇಹ ಪವಿತ್ರವಾಗಿರಬೇಕು. ಅಂತಹ ಪಾವಿತ್ರ ರಕ್ಷಣೆ ಮಾಡಿಕೊಳ್ಬೇಕಾಗಿದ್ರೆ ನಾವು ಸ್ನಾನಾದಿಗಳು ಅಲ್ಲಿ ಇಲ್ಲಿ ಮುಟ್ಟದಂತೆ ಪಾವಿತ್ರ ಕಾಪಾಡಿಕೊಳ್ಬೇಕು. ಪಾವಿತ್ರ ಕಾಪಾಡಿಕೊಂಡಷ್ಟು ಪರಮಾತ್ಮನ ಸನ್ನಿಧಾನ ಬರುತ್ತೆ. ಸನ್ನಿಧಾನ ಬಂತು ಅಂದ್ರೆ ಆ ರಥದಿಂದ ಅರ್ಜುನನ ರಥದಿಂದ ಏನೇನು ಕಾರ್ಯ ನಡೀತು ಆ ರೀತಿ ನಮ್ಮ ದೇಹದಿಂದ ಕಾರ್ಯ ನಡೀತು. ಅದಕ್ಕೆ ಪರಮಾತ್ಮನ ಸನ್ನಿಧಾನ ಬರಬೇಕು. ಸನ್ನಿಧಾನ ಬರಬೇಕಾದ್ರೆ ಇದು ಮಧುರಾ ಪಟ್ಟಣ ಆಗಬೇಕು. ಮಧುರ ಆಗೋದು ಅಂತಂದ್ರೆ ಪವಿತ್ರ ಆಗೋದು ಅಂತ. ಸಾಧ್ಯವಾದಷ್ಟು ದೇಹವನ್ನ ಪವಿತ್ರ ಇಟ್ಟುಕೊಳ್ಬೇಕು. ತ್ರಿಕಾಲ ಸ್ನಾನ ಇವೆಲ್ಲ ಹೇಳಿದ್ದು ಅದಕ್ಕೋಸ್ಕರ. ಅಕಸ್ಮಾತ್ ಆ ಕಡೆ ಈ ಕಡೆ ಹೋದ್ರೆ ಹಿಂದೆಲ್ಲ ಇತ್ತು ಪದ್ಧತಿ. ಹೊರಗೆ ಹೋಗಿ ಮನೆಗೆ ಬಂದ್ರೆ ಸಾಕು, ಹಳ್ಳಿಗಳಲ್ಲಿ ಮನೆಗೆ ಬರುವಾಗ ಕಾಲು ತೊಳ್ಕೊಂಡೇ ಒಳಗೆ ಬರೋದು. ಈಗೆಲ್ಲ ಒಳಗೆ ಬಂದ ಮೇಲೆ ಕಾಲು ತೊಳ್ಕೊಳ್ಳೋದು. ಹಿಂದಿನ ಕಾಲದಲ್ಲಿ ಹೊರಗೆ ಒಂದು ಪಾತ್ರೆ ಅಲ್ಲಿ ಕಾಲು ತೊಳ್ಕೊಂಡು ಬರೋ ಪದ್ಧತಿ ಹಳ್ಳಿಗಳಲ್ಲೆಲ್ಲ ಹಾಕಿತ್ತು. ನಮ್ಮ ಮನೆ ತಲೆಬಾಗಲು ಅಂತ ಆ ಬಾಗಿಲು ಹೊರಗೆ ಒಂದು ಪಾತ್ರೆ ಇಡಬೇಕು, ಕಾಲು ತೊಳ್ಕೊಂಡು ಒಳಗೆ ಬರೋದು. ಹೀಗೆ ಇದೆಲ್ಲ ಯಾಕೆ ಅಂದ್ರೆ ದೇಹ ಮನೆ ಇವೆಲ್ಲ ಪವಿತ್ರವಾಗಿರಬೇಕು, ಪರಮಾತ್ಮನ ಸನ್ನಿಧಾನ ಬರ್ತದೆ ಅಂತ. ದೇವಾಲಯಕ್ಕೆ ಹೋಗುವಾಗ ಕಾಲು ತೊಳ್ಕೊಂಡು ಹೋಗುವುದು. ಯಾಕೆ? ಆ ದೇವಾಲಯ ಪವಿತ್ರವಾಗಿರಬೇಕು, ದೇಹ ಪವಿತ್ರ ಆಗಿರಬೇಕು, ಪರಮಾತ್ಮನ ಸಾನ್ನಿಧ್ಯ ಜಾಸ್ತಿ. ಭಗವಂತ ಇಲ್ಲಿ ಅವತಾರ ಮಾಡ್ತಾರೆ. ಇದು ಮಧುರಾ ಪಟ್ಟಣದಲ್ಲಿ ಕೃಷ್ಣ ಅವತಾರ ಮಾಡೋದು ಅಂದ್ರೆ ದೇಹದಲ್ಲಿ ಭಗವಂತನ ಅವತಾರ. ಇನ್ನು ಮಧುರಾ ಪಟ್ಟಣದಲ್ಲಿ ಎಲ್ಲಿ ಅವತಾರ ಮಾಡಿದೆ? ವಸುದೇವ ದೇವಕಿ ಆ ದಂಪತಿಗಳ ಮಗನಾಗಿ ಅವತಾರ ಮಾಡಿದ. ವಸುದೇವ ಅಂತಂದ್ರೆ ಜ್ಞಾನ ಅಂತರ್ಥ, ದೇವಕಿ ದೇವಿ ಅಂದ್ರೆ ಭಕ್ತಿ ಅಂತರ್ಥ. ದೇಹ ಮಧುರಾ ಪಟ್ಟಣ ಆಗಬೇಕು, ಪವಿತ್ರ ಆಗಬೇಕು. ಬರೇ ಪವಿತ್ರ ಆದ್ರೆ ಸಾಕು, ಬರೇ ಸ್ನಾನ ಮಾಡಿದ್ದು ಅದರಲ್ಲಿ ಪರಮಾತ್ಮ ಅವತಾರ ಮಾಡೋದಿಲ್ಲ, ಅಷ್ಟೇ ಆಗ್ಬೋದು. ವಸುದೇವ ದೇವಿಕೆಯರು ಸೇರ್ಬೇಕು, ಆವಾಗ ಮಾತ್ರ ಪರಮಾತ್ಮನ ಅವತಾರ ಆಗೋದು. ವಸುದೇವ ಅಂದ್ರೆ ಜ್ಞಾನ, ದೇವಕಿ ದೇವಿ ಅಂದ್ರೆ ಭಕ್ತಿ. ಜ್ಞಾನ ಭಕ್ತಿಗಳ ಸಮಾಗಮ ಆಗಬೇಕು. ಸುಮ್ಮನೆ ನಾವು 108 ಕೂಡ ಮಾಡ್ತಿದ್ದೀವಿ, ಪರಮಾತ್ಮ ಅವತಾರ ಮಾಡ್ತಾನೆ ಅಂದ್ರೆ ಮಾಡೋದು. 108 ಕೂಡ ಮಾಡಿ ಪವಿತ್ರ ದೇಹ ಪಾವಿತ್ರ ಸಂಪಾದನೆ ಮಾಡಬೇಕು, ಜೊತೆಗೆ ಜ್ಞಾನ ಭಕ್ತಿಗಳ ಸಮಾಗಮ ಆಗುತ್ತೆ. ಜ್ಞಾನ ಭಕ್ತಿಗಳ ಸಮಾಗಮ ಆಗೋದು ದೇವ ವಸುದೇವ ದೇವಿಕೆಯರ ಸಮಾಗಮ ಅಂದ್ರೆ ಜ್ಞಾನ ಭಕ್ತಿಗಳು ಸೇರಬೇಕು. ಅಷ್ಟೆ. ವಸುದೇವ ಯಾರು? ಕಶ್ಯಪ ಋಷಿಗಳ ಅವತಾರ. ಋಷಿ ಅಂದ್ರೆ ಜ್ಞಾನಿ ಅಂದ್ರೆ ವಸುದೇವ ಅಂದ್ರೆ ಜ್ಞಾನ, ದೇವಕಿ ದೇವಿ ಅಂದ್ರೆ ಭಕ್ತಿ. ವಸುದೇವ ದೇವಿಕೆಯರ ಸಮಾಗಮ ಆದ ಕೂಡಲೇ ಕೃಷ್ಣ ಅವತಾರ ಆಯಿತು? ಇಲ್ಲ. 6 ಮಕ್ಕಳು ಮೊದಲು ಹುಟ್ಟಿದ್ರು, 6 ಮಕ್ಕಳನ್ನು ಅವರು ಕಂಸನಿಗೆ ಅರ್ಪಣೆ ಮಾಡಿಬಿಟ್ರು. ಕೊಲ್ಲು ಆಚೆ ಅಷ್ಟು ತ್ಯಾಗ ಮಾಡಿದ್ರು. 6 ಮಕ್ಕಳನ್ನು, ಎಳೆಯ ಕಂದಮ್ಮಗಳನ್ನೇ ತಗೊಂಡು ಹೋಗಿ ಆ ಮೃತ್ಯುವಿನ ಬಾಯಿಗೆ ಹಾಕಿದ್ರು, ಕಂಸನ ಬಾಯಿಗೆ ಹಾಕಿದ್ರು. ಆಮೇಲೆ 7ನೇದ್ದಾಗಿ ಶೇಷದೇವರು ಬಲರಾಮನಾಗಿ ಅವತಾರ ಮಾಡಿದ್ರು, 8ನೇದ್ದಾಗಿ ಕೃಷ್ಣ ಅವತಾರ ಮಾಡಿದ್ರು. ಅಂದ್ರೆ ಅರ್ಥ ಏನು? ದೇಹ ಮಧುರಾ ಪಟ್ಟಣ ಆಗಬೇಕು, ಪವಿತ್ರ ಆಗಬೇಕು. ಈ ದೇಹದಲ್ಲಿ ವಸುದೇವ ದೇವಿಕೆಯರು ಅಂದ್ರೆ ಜ್ಞಾನ ಭಕ್ತಿಗಳ ಸಮಾಗಮ ಆಗಬೇಕು. 6 ಮಕ್ಕಳನ್ನು ತ್ಯಾಗ ಮಾಡಬೇಕು ಅಂದ್ರೆ ಹರಿಷಡ್ವರ್ಗವನ್ನ ತ್ಯಾಗ ಮಾಡಬೇಕು. ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ ಹರಿಷಡ್ವರ್ಗವನ್ನ ತ್ಯಾಗ ಮಾಡಿದ್ರೆ ಆಗ ಪರಮಾತ್ಮ ಅವತಾರ ಮಾಡ್ತಾನೆ, ಭಗವಂತನ ಸನ್ನಿಧಾನ ಬರ್ತದೆ. ಆ ನಂತರ ಅವತಾರ ಮಾಡಿದ ಶ್ರೀಕೃಷ್ಣ ಮುಂದೆ ಎಲ್ಲಿ ಹೋದ?
ಅಂದ ಗೋಕುಲಕ್ಕೆ. ಗೋಕುಲ ರಕ್ಷಣೆ ಮಾಡಬೇಕು, ಗೊಲ್ಲರನ್ನ ರಕ್ಷಣೆ ಮಾಡಬೇಕು, ಗೋಪಾಲಕರನ್ನ ಕಾಯಬೇಕು ಅಂತ ನಂದ ಗೋಕುಲಕ್ಕೆ ಹೋದ. ಗೋಕುಲ ಅಂತಂದ್ರೆ ಬರೇ ಆ ಒಂದು ಪ್ರದೇಶ, ಆ ಊರು ಅಂತ ಅರ್ಥ ಅಲ್ಲ ಗೋಕುಲ ಅಂತಂದ್ರೆ, ಅಥವಾ ದನಗಳ ವೃಂದ ಅಂತ ಅಷ್ಟೇ ಅರ್ಥ ಅಲ್ಲ. ಗೋಕುಲ ಅಂತಂದ್ರೆ ವೇದ ವೃಂದ ಅಂತ ಅರ್ಥ. ಗೋ ಅಂದ್ರೆ ವೇದ ಅಂತ ಅರ್ಥ ಇತ್ತು. ಅನಾಕುಲಂ ಗೋಕುಲ ಮುಲ್ಲಲಾಸ ಯತ್ಪಾಲಿತಂ ನಿತ್ಯಮನಾವಿಲಾತ್ಮ. ವೇದವ್ಯಾಸ ದೇವರಿಗೆ ಹೇಳ್ತಾರೆ, ವೇದವ್ಯಾಸ ದೇವರಿಂದ ಪಾಲಿತವಾಗಿ ಗೋಕುಲ ಉದ್ಧಾರ ಆಯಿತು ಅಂದ್ರೆ ವೇದ ವೃಂದ ಉದ್ಧಾರ ಆಯಿತು ಅಂತ ಅರ್ಥ. ಅದ್ರೆ ಕೃಷ್ಣ ಗೋಕುಲಕ್ಕೆ ಹೋದ ಅಂದ್ರೆ ಅರ್ಥ ದನಗಳ ಸಮೂಹವನ್ನು ಕಾಯ್ತಾನೆ ಅಂತ ಅಷ್ಟೇ ಅರ್ಥ ಅಲ್ಲ. ದನಗಳ ವೃಂದವನ್ನು ಕಾಪಾಡಿದ ಅಂದ್ರೆ ವೇದ ವೃಂದವನ್ನು ರಕ್ಷಣೆ ಮಾಡಬೇಕು, ವೇದ ರಕ್ಷಣೆ ಆಗಬೇಕು. ಗೊಲ್ಲರನ್ನು ಕಾಪಾಡಬೇಕು ಅಂತಂದ್ರೆ ವೇದಾಧ್ಯಯನ ಮಾಡಿದ ಬ್ರಹ್ಮಚಾರಿಗಳು ಯಾರಿರ್ತಾರೆ ಒಟ್ಟುಗಳು, ಅವರೇ ಗೊಲ್ಲರು ಅಂತಂದ್ರು. ಗೋಪಾಲಕರನ್ನು ಕಾಪಾಡಬೇಕು, ಅವರ ಜೊತೆಗೆ ಓಡಾಡಬೇಕು ಅಂತಂದ್ರೆ ವೇದ ಪಾರಾಯಣ ಮಾಡತಕ್ಕಂತಹ ಬ್ರಹ್ಮಚಾರಿಗಳು ಯಾರಿರ್ತಾರೆ ಅವರ ಮಧ್ಯದಲ್ಲಿ ಒಡನಾಟದಲ್ಲಿರ್ತಾನೆ ಕೃಷ್ಣ. ಅವರಿಗೇನೋ ಆಪತ್ತು ಬರೆದಿದ್ದ ಹಾಗೆ ಕಾಪಾಡ್ತಾನೆ, ಅವ್ರ ಜೊತೆಗೆ ಆಟ ಆಡ್ತಾನೆ. ಹೀಗೆ ಗೊಲ್ಲರನ್ನು ಕಾಪಾಡೋದು ಅಂತಂದ್ರೆ ವೇದ ಪಾಠ ಹೇಳ್ತಕ್ಕಂಥವರನ್ನ, ವೇದ ಪ್ರವಚನ ಮಾಡುವವರನ್ನ, ಅಧ್ಯಾತ್ಮ ವಿದ್ಯೆ ಅದನ್ನ ರಕ್ಷಣೆ ಮಾಡತಕ್ಕಂಥವರನ್ನ. ಹೀಗೆ ಆ ನಂದ ಗೋಕುಲ ರಕ್ಷಣೆ ಆಗಬೇಕು, ಗೊಲ್ಲರು ಗೋಪಾಲಕರನ್ನ ಕಾಪಾಡಬೇಕು ಅಂತ ಅಲ್ಲಿಗೆ ಹೋದ ಅಂತಂದ್ರೆ ವೇದ ವೃಂದವನ್ನು ಸಂರಕ್ಷಣೆ ಮಾಡುವುದು, ವೇದಾಧ್ಯಯನ ಮಾಡತಕ್ಕಂಥವ್ರನ್ನ ಕಾಪಾಡೋದು ಅದು ಕೃಷ್ಣನಿಗಿಷ್ಟ ಅಂತ. ಗೋವರ್ಧನ ಉದ್ಧಾರ ಮಾಡಿದ ಅಂದ್ರೂ ಅದೇ ಅರ್ಥ. ಗೋವರ್ಧನೋದ್ಧಾರ ಅಂದ್ರೆ ಅರ್ಥ ಯಾರು ವೇದಗಳನ್ನು ಅಭಿವೃದ್ಧಿ ಪಡಿಸ್ತಾರೆ ಅವರನ್ನು ಉದ್ಧಾರ ಮಾಡ್ತಾನೆ, ಅವರನ್ನು ಎತ್ತಿ ಹಿಡಿತಾನೆ, ಅವರನ್ನು ಉನ್ನತ ಮಟ್ಟಕ್ಕೆ ಒಯ್ತಾನೆ ಪರಮಾತ್ಮ ಅಂತಂದು ಗೋವರ್ಧನೋದ್ಧಾರ. ಗೋಪಿಕಾಸ್ತ್ರೀಯರ ಮನೆಗೆ ಹೋಗಿ ಅವರ ಮನೆಯಲ್ಲಿ ಬೆಣ್ಣೆ ಕದ್ದ, ಬೆಣ್ಣೆ ಕೃಷ್ಣ ಅಂತಲೇ ಪ್ರಸಿದ್ಧನಾದ ನವನೀತ ಕೃಷ್ಣ. ಏನರ್ಥ ಬೆಣ್ಣೆ ಕೃಷ್ಣ? ಬೆಣ್ಣೆ ಕೈಯಲ್ಲಿ ಯಾವಾಗಲೂ ಬೆಣ್ಣೆ ಹಿಡ್ಕೊಂಡಿರ್ತಾನೆ, ಬೆಣ್ಣೆ ಕದ್ದ ಯಾಕೆ? ಬೆಣ್ಣೆಗೆ ಅಭಿಮಾನಿ ಮುಖ್ಯ ಪ್ರಾಣದೇವರು, ನವನೀತಕ್ಕೆ ಅಭಿಮಾನಿ ಪ್ರಾಣದೇವರು. ಕೃಷ್ಣನಿಗೆ ಬೆಣ್ಣೆ ಅಂದ್ರೆ ಬಹಳ ಇಷ್ಟ, ಯಾಕೆ ಅಂದ್ರೆ ಪ್ರಾಣದೇವರು ಅಂದ್ರೆ ಪರಮಾತ್ಮನಿಗೆ ಬಹಳ ಇಷ್ಟ. ಗಡಿಗೆ ಒಡೆದ, ಗಡಿಗೆಯಲ್ಲಿದ್ದಂತಹ ಬೆಣ್ಣೆ ತಿಂದ, ಹೊಟ್ಟೆಗೆ ಹಾಕೊಂಡ ಅಂತಂದ್ರೆ ಗಡಿಗೆ ಅಂದ್ರೆ ಲಿಂಗದೇಹ, ಮಣ್ಣಿನಿಂದ ತಯಾರಾದ ಗಡಿಗೆ. ಭೌತಿಕವಾದ ಲಿಂಗದೇಹವನ್ನು ಭಂಗ ಮಾಡಿ ಒಳಗಡೆ ಇರತಕ್ಕಂತಹ ಜೀವರನ್ನು ಹೊಟ್ಟೆಗೆ ಇಟ್ಟುಕೊಳ್ತೇನೆ ಅಂತಂದ್ರೆ ಸಾತ್ವಿಕ ಜೀವರು, ಮುಖ್ಯ ಪ್ರಾಣದೇವರ ಮತಾನುಯಾಯಿಗಳು ಅಂತಹ ಜೀವರನ್ನ ನಾನು ಉದರದಲ್ಲಿಟ್ಟುಕೊಂಡು ಕಾಪಾಡ್ತೇನೆ. ಗೋಪಿ ವಸ್ತ್ರಾಪಹರಣ ಮಾಡುವುದು ಅಂತಂದ್ರೆ ಅರ್ಥ ಈ ಗಡಿಗೆ ಲಿಂಗದೇಹಕ್ಕಿಂತಲೂ ಒಳಗಡೆ ಪರಮಾತ್ಮನ ಇಚ್ಛಾ ಅಂತ ಇನ್ನೊಂದು ಆವರಕ ಇರ್ತದೆ, ಅದು ವಸ್ತ್ರ ಇದ್ದ ಹಾಗೆ. ಆ ವಸ್ತ್ರದಂತೆ ಇರುವ ಆ ಪರಮಾತ್ಮನ ಇಚ್ಛಾವರಕವನ್ನು ಕೂಡ ನಾನೇ ದೂರ ಮಾಡುವವನು ಅಂತ ಗೋಪಿ ವಸ್ತ್ರಾಪಹಾರದ ಮೂಲಕ ತೋರಿಸಿದ. ಯಮುನಾ ನದಿಯನ್ನು ಸ್ವಚ್ಛಗೊಳಿಸಿದ. ಯಮುನಾ ನದಿ ಅಲ್ಲಿ ಕಾಳಿಂಗ ವಿಷ, ಕಾಳಿಂಗ ಸರ್ಪ ಸೇರಿ ನೀರೆಲ್ಲ ವಿಷ ಆಗಿತ್ತು. ಯಮುನಾ ನದಿಯನ್ನು ಪರಿಶುದ್ಧಿಗೊಳಿಸಿದ, ಕಾಳಿಂಗ ಸರ್ಪವನ್ನು ಓಡಿಸಿದ. ಪರಮಾತ್ಮನಿಗೆ ಶ್ರೀಕೃಷ್ಣನಿಗೆ ನದಿ ಇವೆಲ್ಲ ಬಹಳ ಇಷ್ಟ. ಅಲ್ಲಿ ಪರಮಾತ್ಮನ ಸನ್ನಿಧಾನ ಜಾಸ್ತಿ. ಯಾರು ನದಿ ನೀರನ್ನ ಹಾಳು ಮಾಡ್ತಾರೆ, ಕಾಳಿಂಗ ಸರ್ಪ ಇದ್ದ ಅವರನ್ನು ತುಳಿತಾನೆ, ದಮನ ಮಾಡ್ತಾನೆ ಅಂತ. ತಮ್ಮ ಸ್ವಾರ್ಥಕ್ಕಾಗಿ ಎಲ್ಲ ಕಶ್ಮಲಗಳನ್ನ ನದಿಗೆ ಬಿಡ್ತಾ ಇದ್ದ. ಅವತ್ತು ಕಾಳಿಂಗ ಸರ್ಪ ದಮನ ಮಾಡಿದೆ ಶ್ರೀಕೃಷ್ಣ. ಅಂದ್ರೆ ಅರ್ಥ ಏನು? ನದಿ ಸ್ವಚ್ಛವಾಗಿರಬೇಕು, ದನಕರುಗಳು ಕುಡಿಯುವಂತಹ ನೀರು. ಗೋಕುಲ ಬಿಟ್ಟು ವೃಂದಾವನಕ್ಕೆ ಯಾಕೆ ಹೋದ? ಗೋಕುಲ ಯಾಕೆ ಬಿಟ್ಟು ಹೋದ ವೃಂದಾವನಕ್ಕೆ? ಗೋಕುಲದಲ್ಲಿ ಗೋವುಗಳಿಗೆ ಮೇವು ಸಿಗದೆ ಹೋಯ್ತಂತೆ. ಘೋಷೋಯಂ ನಗರಾಯತೆ ಅಂತ ಬರೀತಾರೆ. ಘೋಷೋಯಂ ನಗರಾಯತೆ, ನಂದ ಗೋಕುಲ ಹಳ್ಳಿ ಅಂತ ಬಂದಿದ್ದ, ಅದು ನಗರಾಯತೆ, ನಗರವಾಗಿ ಪರಿವರ್ತನೆ ಆಯಿತು. ಅಂದ್ರೆ ಅರ್ಥ ಏನು? ಆ ನಂದ ಗೋಕುಲದಲ್ಲಿ ಗೋವುಗಳಿಗೆ ಮೇವು ಸಿಗ್ತಿದ್ದಿಲ್ಲ. ಎಲ್ಲಿ ನೋಡಿದ್ರು ನಗರ, ಗೋವುಗಳು ಮೇಯುವ ಜಾಗವನ್ನೆಲ್ಲ ಪ್ಲಾಟ್ಗಳು ಮಾಡಿ ಮಾರಾಟ ಮಾಡಿಬಿಟ್ರು, ಎಲ್ಲ ಸೈಟ್ ಮಾಡಿಬಿಡ್ತಿದ್ರು. ಗೋವುಗಳು ಎಲ್ಲಿ ಹೋಗ್ಬೇಕು ಮೇಲಿಕ್ಕೆ? ಗೋವುಗಳು ಮೇಯೋ ಜಾಗದಲ್ಲಿ ಸೈಟ್ಗಳು ಮಾಡ್ತಾ ಮನೆ ಕಟ್ಟಿಸ್ತಾ ಕೂತ್ಕೊಂಡ್ರೆ ಗೋವುಗಳು ಎಲ್ಲಿ ಮೇಯಿದ್ರು? ಬಹಳ ಚೆನ್ನಾಗಿ ಹೇಳಿದ್ರು. ಘೋಷೋಯಂ ನಗರ, ಘೋಷ ಅಂದ್ರೆ ಈ ಘೋಷ ಅಲ್ಲ, ವೇದ ಘೋಷ ಅಲ್ಲ, ಘೋಷ ಅಂದ್ರೆ ಹಳ್ಳಿ. ನಗರ ಆಯಿತೆ, ನಗರವಾಗಿ ಬಿಡ್ತು, ಗೋವುಗಳಿಗೆ ಆಹಾರ ಸಿಗೋದಿಲ್ಲ, ಅಣ್ಣ ಈ ಊರು ಬಿಟ್ಟು ಹೋಗೋಣ ಅಂದ. ಇದರ ಅರ್ಥ ಏನು? ಎಲ್ಲಿ ವೇದಾಧ್ಯಯನ ಮಾಡತಕ್ಕವರಿಗೆ ಸರಿಯಾಗಿ ಆಹಾರ ಸಿಗೋದಿಲ್ಲ, ಅವರ ಯೋಗಕ್ಷೇಮ ನೋಡಿಕೊಳ್ಳುವವರಿಲ್ಲ ಅಂತಲ್ಲಿ ಕೃಷ್ಣ ಬಿಟ್ಟು ಹೋಗ್ತಾನೆ ಅಂತ. ನಂದಗೋಕುಲ ಬಿಟ್ಟು ಹೋದ ಅಂತಂದ್ರೆ ವೇದಾಧ್ಯಯನ ಮಾಡತಕ್ಕಂಥವರಿಗೆ ಗೋವುಗಳಿಗೆ ವೇದಕ್ಕೆ ಬೆಲೆ ಇಲ್ಲ, ವೇದಕ್ಕೆ ಆಶ್ರಯ ಇಲ್ಲ, ವೇದಾಧ್ಯಯನ ಮಾಡುವವರಿಗೆ ಬೆಲೆ ಇಲ್ಲ ಕೃಷ್ಣ ಅಂತಲ್ಲಿರೋದು. ಎಲ್ಲಿ ವೇದ ಪರಿರಕ್ಷಣೆ ಆಗ್ತದೆ, ವೇದಾಧ್ಯಯನ ಮಾಡುವವರಿಗೆ ಎಲ್ಲಿ ಸರಿಯಾಗಿ ಆಹಾರ ಸಿಗ್ತದೆ ಅಂತಹ ಕಡೆ ಕೃಷ್ಣ ಇರ್ತಾನೆ. ಅದಕ್ಕೋಸ್ಕರ ವೃಂದಾವನಕ್ಕೆ ಬಂದ ಅಂತ.
ದಿಗ್ಗೋವರ್ಧನ ಎತ್ತಿದ, ನಂದ ನದಿಯನ್ನ ಹಾಳು ಮಾಡಿದಂತಹ ಕಾಳಿಂಗ ಸರ್ಪವನ್ನು ದಮನ ಮಾಡಿದ, ಅದರಿಂದ ನದಿ ಪರಿಸರ ಇವೆಲ್ಲ ಬಹಳ ಪ್ರೀತಿ, ಕೃಷ್ಣನಿಗೆ ಅತ್ಯಂತ ಪ್ರಿಯವಾದದ್ದು ಅಂತ ಇಟ್ಟುಕೊಳ್ಬೇಕು. ಎಲ್ಲ ಮಾಡಿ ರಾಸಕ್ರೀಡೆ ಆಗಿದ, ನಾನು ಗೋಪಿಕಾಸ್ತ್ರೀಯರನ್ನು ಆನಂದ ಪಡಿಸಿದ. ಅನಂತರ ಕಂಸನ ವಧೆ ಮಾಡ್ತಾನೆ, ಕಂಸ ಹೇಳಿ ಕಳಿಸ್ತಾನೆ, ಕಂಸನ ವಧೆ ಮಾಡಿ ಆ ಮಧುರಾ ಪಟ್ಟಣವನ್ನು ನಿಜವಾದ ಮಧುರಾ ಪಟ್ಟಣ ಅಂತ ಮಾಡಿದ್ನಂತ. ಕಂಸ ಅಂತಂದ್ರೆ ಅವನು ದುರಾಶೆ, ಕಾಲನೇಮಿ. ಕಾಲನೇಮಿ ಅಂದ್ರೆ ದುಷ್ಟ ಕಾಮನೆಗಳನ್ನು ಮನಸ್ಸಿನಲ್ಲಿ ಉಂಟು ಮಾಡುವವನು ಕಾಲನೇಮಿ. ಮನಸ್ಸಿನಲ್ಲಿ ಮನಸ್ಸಿಗೆ ಅಭಿಮಾನಿ ಕಾಲನೇಮಿ. ರುದ್ರದೇವರು ಅಭಿಮಾನಿಗಳು, ರುದ್ರದೇವರು ಒಳ್ಳೆ ಕಾಮನೆಗಳನ್ನು ಕೊಡ್ತಾರೆ. ಈ ಕಾಲನೇಮಿ ಇದ್ದ ಅಂತಂದ್ರೆ ಅವನು ದುಷ್ಟ ಕಾಮನೆಗಳನ್ನು ಉಂಟು ಮಾಡ್ತಾನೆ. ಅಂಥ ಕಾಲನೇಮಿಯನ್ನ ಅವನೇ ಕಂಸ, ಅಂತಹ ಕಂಸನನ್ನು ವಧೆ ಮಾಡಿದ ಮೇಲೆ ಆ ಪಟ್ಟಣ ನಿಜವಾದ ಮಧುರಾ ಪಟ್ಟಣ ಆಯಿತು. ಅದರ ತತ್ವ, ನಮ್ಮ ದೇಹ ನಿಜವಾಗಿಯೂ ಪವಿತ್ರ ಆಗಬೇಕಾಗಿದ್ರೆ ಆ ದುರಾಶೆ ಅಂತನ್ನೋದು ಹೋಗಬೇಕು. ಶ್ರೀಕೃಷ್ಣ ದುರಾಶೆ ಎನ್ನುವಂತಹ ಕಾಲನೇಮಿ ಕಂಸನನ್ನ ವಧೆ ಮಾಡಿ ನಮ್ಮನ್ನ ಪರಿಶುದ್ಧಿಗೊಳಿಸುವುದು. ತೃಣಾವೃತನನ್ನು ಕೊಂದ ಅಂತ ಬರ್ತದೆ. ತೃಣಾವೃತ ಅಂತಂದ್ರೆ ಅವನ ತೃಣಾವೃತನನ್ನು ಅಷ್ಟೇ, ಬರೀ ಅಲ್ಲಿ ಕೊಂದರೂ ಸಾಲದು. ನಮ್ಮ ದೇಹದಲ್ಲಿಯೂ ಕೃಷ್ಣಾವತಾರ ಆಗಬೇಕು, ಇಲ್ಲೂ ತೃಣಾವೃತ ಸಾಯ್ಬೇಕು. ಇಲ್ಲಿ ತೃಣಾವೃತ ಅಂದ್ರೆ ಕಾಲಿನಲ್ಲಿರ್ತಾನಂತ. ಜಯಂತ ಮತ್ತು ತೃಣಾವೃತ ಇಬ್ಬರು ಕಾಲಿಗೆ ಅಭಿಮಾನಿ. ಜಯಂತ ತತ್ವಾಭಿಮಾನಿ ದೇವತೆ, ಪಾದ ತತ್ವಕ್ಕೆ ಅಭಿಮಾನಿ ದೇವತೆ. ತೃಣಾವೃತ ಅವನು ತತ್ವಾಭಿಮಾನಿ ದೈತ್ಯ. ಸಾಧಾರಣವಾಗಿ ದೈತ್ಯರೇ ಸೇರ್ಕೊಂಡ್ಬಿಟ್ಟಿರ್ತಾನಂತೆ ತತ್ವಾಭಿಮಾನಿ ದೈತ್ಯರು, ದೇವತೆಗಳೆಲ್ಲ ಹೋಗಿಬಿಟ್ಟಿರ್ತಾರೆ. ಆ ತತ್ವಾಭಿಮಾನಿ ದೈತ್ಯನ ವಧೆ ಆಗಬೇಕು ಕೃಷ್ಣನಿಂದ. ಆವಾಗ ಜಯಂತನಿಗೆ ತನ್ನ ಕೆಲಸ ಮಾಡಲಿಕ್ಕಾಗ. ಧೇನುಕಾಸುರನನ್ನು ಕೊಂದ, ಕತ್ತೆ ರೂಪದಲ್ಲಿದ್ದ ಧೇನುಕಾಸುರನನ್ನು ಕೊಂದ, ಕುದುರೆ ವೇಷದಲ್ಲಿ ಬಂದಂತಹ ಕೇಶಿ ಎನ್ನುವ ಅಸುರನನ್ನು ಕೊಂದ. ಅವರು ಕೈಯಲ್ಲಿರ್ತಾರಂತೆ. ಯಾರು ಹಂಸ, ಧೇನುಕ ಮತ್ತು ಕೇಶಿ, ಕೈ ಎನ್ನುವ ತತ್ವದಲ್ಲಿ ಆ ಕತ್ತೆ ಮತ್ತು ಕೇಶಿ, ಆ ಅಸುರ ಧೇನುಕಾಸುರ ಕೇಶಿ, ಅವರನ್ನು ಕೊಲ್ಲಬೇಕು ಶ್ರೀಕೃಷ್ಣ ನಮ್ಮ ದೇಹದಲ್ಲಿ ಅವತಾರ ಮಾಡಿ. ಈ ದೇಹದಲ್ಲೇ ಎಲ್ಲರ ಶತ್ರುಗಳು ಸೇರ್ಕೊಂಡು ಬಿಟ್ಟಿದ್ದಾರೆ. ತತ್ವಾಭಿಮಾನಿ ದೈತ್ಯರು ಕಾಲನೇಮಿ ಸೇರ್ಕೊಂಡಿದ್ದಾನೆ ದುಷ್ಟಕಾಮನೆಯನ್ನು ಉಂಟು ಮಾಡಲಿ. ಹಂಸ ಡಿಫಿಕರ ವಧೆ ಮಾಡಿದ, ಅವರು ಸೇರಿರ್ತಾರೆ. ಹೀಗೆ ಅನೇಕ ತತ್ವಾಭಿಮಾನಿ ದೈತ್ಯರನ್ನು ಸಂಹಾರ ಮಾಡೋದು ಅಂತ ಅರ್ಥ ದೈತ್ಯರ ವಧೆ ಅಂತಂದ್ರೆ. ಅನಂತರದಲ್ಲಿ ರುಕ್ಮಿಣಿಯನ್ನ ಕರ್ಕೊಂಡು ಬಂದು ಅಪಹರಣ ಮಾಡಿ ತಾನು ಮದುವೆ ಮಾಡಿಕೊಂಡ. ಭೀಷ್ಮಕ ರಾಜನ ಮಗಳು ರುಕ್ಮಿಣಿ. ಆ ಭೀಷ್ಮಕ ರಾಜ ತನ್ನ ಗಂಡು ಮಕ್ಕಳ ಒತ್ತಾಯಕ್ಕೆ ಮಣಿದು ರುಕ್ಮಿಣಿಯನ್ನ ಶಿಶುಪಾಲನೆ ಕೊಟ್ಟು ಮದುವೆ ಮಾಡಲಿಕ್ಕೆ ಹೊರಟಿದ್ದ. ಸಾಕ್ಷಾತ್ ಲಕ್ಷ್ಮೀದೇವಿ, ರುಕ್ಮಿಣಿ ಅಂದ್ರೆ ಸಾಕ್ಷಾತ್ ಲಕ್ಷ್ಮೀದೇವಿ. ಆ ತಮ್ಮಂದ್ರು ರುಕ್ಮಿ, ರುಕ್ಮಮಾಲಿ, ರುಕ್ಮರಥ ಅವರೆಲ್ಲ ತಂದೆ ಮೇಲೆ ಒತ್ತಡ ತಂದು ಶಿಶುಪಾಲನೆ ಕೊಟ್ಟು ಮದುವೆ ಮಾಡೋಣ ಅಂತ. ಯಾಕೆ ಅಂದ್ರೆ ಅದೊಂದು ದುರುದ್ದೇಶ. ರುಕ್ಮಿ, ರುಕ್ಮರಥ, ರುಕ್ಮಮಾಲಿ ಇವರಿಗೆಲ್ಲ ಜರಾಸಂಧನ ಬೆಂಬಲ ಬೇಕಾಗಿ. ಜರಾಸಂಧ ಭಾರಿ ದೊಡ್ಡ ಕುಳ. ಆವಾಗ ಅವನನ್ನು ಬೇಕು ಮಾಡಿಕೊಳ್ಬೇಕು. ಜರಾಸಂಧನ ಬೇಕು ಮಾಡಿಕೊಳ್ಳೋದಾದ್ರೆ ಹೇಗೆ ಮಾಡಿಕೊಳ್ಬೇಕು? ಹಾಗಿದ್ರೂ ತಮ್ಮ ಸೋದರಿ ಇದ್ದಾಳೆ ರುಕ್ಮಿಣಿದೇವಿ, ಅವಳನ್ನ ಶಿಶುಪಾಲನೆ ಕೊಟ್ಟು ಮದುವೆ ಮಾಡಿದ್ರೆ ಜರಾಸಂಧ ತಮ್ಮ ಪುಟ್ಟಿಗೆ ಬೀಳ್ತಾನೆ. ಯಾಕೆ? ಶಿಶುಪಾಲ ಚೇದಿ ದೇಶದ ರಾಜ, ದಮಘೋಷನ ಮಗ. ಆದರೆ ಜರಾಸಂಧ ಅವನು ಸಾಕಿದ್ದಂತೆ ಶಿಶುಪಾಲನ. ಮೊದಲಿಂದ ಜರಾಸಂಧನ ಗರಡಿಯಲ್ಲಿ ಬೆಳೆದವನು. ಔರಸ ಪುತ್ರನ ಮೇಲಿದ್ದಷ್ಟು ಪ್ರೀತಿ ಜರಾಸಂಧನಿಗೆ ಶಿಶುಪಾಲನ ಮೇಲೆ ಇತ್ತಂತೆ. ಅದರಿಂದ ರುಕ್ಮಿಣಿಯನ್ನು ಶಿಶುಪಾಲನೆ ಕೊಟ್ಟು ಬಾಂಧವ್ಯ ಬೆಳೆಸಿಬಿಟ್ರೆ ಜರಾಸಂಧನಿಗೂ ನಮಗೂ ಹೆಚ್ಚಿನ ಹತ್ತಿರದ ಬಾಂಧವ್ಯ ಬರ್ತದೆ. ಇಂಥ ಒಂದು ಪೊಲಿಟಿಕಲ್ ಮ್ಯಾರೇಜ್ ಅಂತಾರೆ. ಏನೋ ದುರುದ್ದೇಶ ಇಟ್ಟುಕೊಂಡು ಈ ರಾಜಕೀಯದಿಂದ ಅವಳನ್ನು ಬಲಿ ಕೊಡೋದು. ಮನೆಯಲ್ಲಿದ್ದಂಥ ಒಂದು ಹೆಣ್ಣು ಮಗುವನ್ನು, ಅವಳ ಯೋಗಕ್ಷೇಮ ಚೆನ್ನಾಗಿರಬೇಕು ಅವಳು ಎಲ್ಲಿ ಬೇಕು ಅಲ್ಲಿ, ಅಂಥ ವರನೆ ಕೊಟ್ಟು ಮದುವೆ ಮಾಡೋದು ಬಿಟ್ಟು ತಮ್ಮ ಸ್ವಾರ್ಥಕ್ಕೆ ಆ ಹುಡುಗಿಯನ್ನು ಬಳಸ್ಕೊಂಡು, ತಮ್ಮ ಸ್ವಾರ್ಥಕ್ಕೆ ಬಳಸ್ಕೊಂಡು ಆ ರುಕ್ಮಿಣಿಯನ್ನ ಶಿಶುಪಾಲನಿಗೆ ಮದುವೆ ಮಾಡಿಕೊಟ್ರೆ ಅವಳ ಗತಿ ಏನು ಬೇಕಾದ್ರೆ, ಜರಾಸಂಧನಿಗೂ ನಮಗೂ ಬಾಂಧವ್ಯ ಬರ್ತದೆ, ಅದು ಮುಖ್ಯ. ಇಂಥ ಸಂದರ್ಭದಲ್ಲಿ ದಿಟ್ಟ ಹೆಜ್ಜೆ ಇಟ್ಲು ರುಕ್ಮಿಣಿ ದೇವಿ, ಪತ್ರ ಬರೆದು ಕೃಷ್ಣನಿಗೆ. ಆಗ ಕೃಷ್ಣ ಬಂದು ರುಕ್ಮಿಣಿಯನ್ನು ಕರ್ಕೊಂಡು ಹೋಗಿ ತಾನು ಪಾಣಿಗ್ರಹಣ ಮಾಡಿ ವಿವಾಹ ಮಾಡಿಕೊಂಡ ಅಂತ ರುಕ್ಮಿಣಿ ಕಲ್ಯಾಣದ ಕಥೆ. ಇದರ ಆಧ್ಯಾತ್ಮಿಕ ಅರ್ಥ, ರುಕ್ಮಿಣಿ ಅಂದ್ರೆ ಲಕ್ಷ್ಮೀ ದೇವಿ. ಸಂಪತ್ತಿರ್ತದೆ, ದೇವರು ಸಂಪತ್ತು ಕೊಡ್ತಾನೆ. ಯಾಕೆ ಕೊಡ್ತಾನೆ? ನಾನು ಕೊಟ್ಟು ಮದುವೆ ಮಾಡಲಿ ಅಂತ ಕೊಡ್ತಾನೆ. ಸಂಪತ್ತು ಅಂದ್ರೆ ಲಕ್ಷ್ಮೀ ದೇವಿ. ಆದರೆ ಆ ಸಂಪತ್ತನ್ನ ನಮ್ಮ ಕೀರ್ತಿಗೆ, ಯಾರ್ಯಾರ್ದೋ ಬಾಂಧವ್ಯ ನಮಗೆ ಬೆಳಿಬೇಕು ಅಂತ ಹೇಳಿ ನಮ್ಮ ಕೀರ್ತಿಗಾಗಿ, ಸ್ವಾರ್ಥಕ್ಕಾಗಿ, ಏನೋ ದುರುದ್ದೇಶಕ್ಕಾಗಿ ಯಾರ್ಯಾರಿಗೋ ದುಡ್ಡು ಕೊಟ್ಟು ಬಿಡೋದು.
ಒಂದು ಲಕ್ಷ ಅವ್ರಿಗೆ ತಗೋ, ನೀನೊಂದು 25,000 ತಗೋ, ನೀನೊಂದು 25,000 ತಗೋ, ತನಗ್ ಕೀರ್ತಿ ಬರಬೇಕು. ಒಟ್ಟು ನನಗ್ ಕೀರ್ತಿ ಬರಬೇಕು, ಅವರವರ ಬೆಂಬಲ ನನಗೆ ಬರಬೇಕು. ಈಗ ಅವ್ರಿಗೊಂದಿಷ್ಟು ಇವ್ರಿಗೊಂದಿಷ್ಟು ದುರ್ವಿನಿಯೋಗ ಮಾಡ್ತಾ ಹೋದ್ರೆ ಸಂಪತ್ತನ್ನ ರುಕ್ಮಿಣಿಯನ್ನ ಶಿಶುಪಾಲನಿಗೆ ಕೊಟ್ಟು ಮದುವೆ ಮಾಡಿದ. ಆಗ ಏನಾಗ್ತದೆ? ಅದು ಕೃಷ್ಣನಿಗೆ ಸಮ್ಮತವೋ ರುಕ್ಮಿಣಿಗೆ ಸಮ್ಮತವೋ? ಹೀಗೆ ಆ ರುಕ್ಮಿಣಿ ತಾನು ಪತ್ರ ಬರೆದು ಕೃಷ್ಣ ಬಂದು ಅಪಹಾರ ಮಾಡಿಕೊಂಡು ಹೋದ ಅಂದ್ರೆ ಸಂಪತ್ತು ಅಪಹಾರ ಆಗೋದು, ರುಕ್ಮಿಣಿ ಅಪಹಾರ ಆಗೋದು ಅಂದ್ರೆ ಅರ್ಥ ಏನು? ನಾವು ಅದನ್ನ ಸದ್ವಿನಿಯೋಗ ಮಾಡಲಿಲ್ಲ ಅಂತಂದ್ರೆ ಕೊನೆಯಾಗಿ ರುಕ್ಮಿಣಿ ಅಪಹಾರ ಆಯ್ತು. ಈ ಕೃಷ್ಣ ಬಂದು ರುಕ್ಮಿಣಿ ಅಪಹಾರ ಮಾಡಿ ತಾನು ವಿವಾಹ ಮಾಡಿಕೊಂಡ, ಕಲ್ಯಾಣ ಮಹೋತ್ಸವವನ್ನು ಮಾಡಿಕೊಂಡ ಅಂತ ರುಕ್ಮಿಣಿ ಕಲ್ಯಾಣದ ಘಟ್ಟಕ್ಕೆ ಈ ಭಾಗವತದ ಸಪ್ತಾಹವನ್ನು ಮುಕ್ತಾಯ ಮಾಡ್ತಾ ಶ್ರೀ ಕೃಷ್ಣಾರ್ಪಣ ಕೇಳಿ ಈ ಕಾರ್ಯಕ್ರಮವನ್ನು ಏರ್ಪಡಿಸಿದಂಥ ಬಾಲು ಅವರಿಗೆ, ಅವರ ಕುಟುಂಬಕ್ಕೆ, ಎಲ್ರಿಗೂ ಕೂಡ ಭಗವಂತ ಶ್ರೀ ಕೃಷ್ಣ ಪರಮಾತ್ಮ ಶ್ರೇಯಸ್ಸನ್ನುಂಟು ಮಾಡಲಿ ಅಂತ ಹೇಳಿ ಶ್ರೀಕೃಷ್ಣಾರ್ಪಣ.